Hi friends, welcome to Classic Education YouTube channel. So, ivattina ondu Hindu analysis alli kelavondist important articles matte editorial and discuss madana. So, notre naavu 31/3/2023 denappa andre Hindu analysis alli kelavondist important articles matte editorial na discuss madtidivi. So, notre first article enide andre it's about enappa andre ee national new India literacy program bagge ide. So, notre illen heltidre andre back to school 22.7 lakh adults gained literacy and numeracy skills this year. ಅಂದ್ರೆ ನೋಡ್ರಿ ಈಗ ಸ್ಕೂಲಿಗೆ ಬಂದು ಏನ್ ಮಾಡಿದಾರಪ್ಪ ಅಂದ್ರೆ 22.7 lakh ಜನ ಏನ್ ವಯಸ್ಕರಿದಾರಲ್ಲ ಅವ್ರ ಏನ್ ಮಾಡಿದಾರೆ ಅಂದ್ರೆ ಲಿಟ್ರಸಿ ಮತ್ತೆ ಏನಪ್ಪ ಅಂದ್ರೆ ನ್ಯೂಮರಸಿ ಸ್ಕಿಲ್ಸ್ ಅನ್ನ ಕಲ್ಸಿದ್ದಾರೆ. ಸೊ ನೋಡ್ರಿ ಲಿಟ್ರಸಿ ಅಂದ್ರೆ ಏನಪ್ಪ ಅಂದ್ರೆ ಈಗ ಯಾರಿಗೆ ಓದಕ್ಕೆ ಬರೆಯಕ್ಕೆ ಬರುತ್ತಲ್ಲ ಅವ್ರಿಗೆ ನಾವು ಲಿಟ್ರಸಿ ಅಂತ ಕರಿತೀವಿ. ನ್ಯೂಮರಸಿ ಅಂದ್ರೆ ಏನಪ್ಪ ಅಂದ್ರೆ ಲೆಕ್ಕ ಮಾಡಕ್ಕೆ ಯಾರಿಗೆ ಬರುತ್ತಲ್ಲ ಅವ್ರಿಗೆ ನಾವು ನ್ಯೂಮರಸಿ ಸ್ಕಿಲ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಈಗ ಈ ಒಂದು ಆರ್ಟಿಕಲ್ ಅನ್ನ ಅನಲೈಸ್ ಮಾಡೋದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಏನ್ ಮಾಡೋಣಪ್ಪ ಅಂದ್ರೆ ಈ ನ್ಯೂ ಇಂಡಿಯಾ ಲಿಟ್ರಸಿ ಕಾರ್ಯಕ್ರಮ ಏನಿದೆ, ಸೊ ನೋಡ್ರಿ ನ್ಯೂ ಇಂಡಿಯಾ ಲಿಟ್ರಸಿ ಕಾರ್ಯಕ್ರಮ ಏನಿದೆಯಲ್ಲ ಅದ್ರ ಬಗ್ಗೆನೂ ಕೂಡ ಏನಪ್ಪ ಅಂದ್ರೆ ಒಂಚೂರು ಡಿಸ್ಕಸ್ ಮಾಡೋಣ. ಯಾವ್ದ್ರ ಬಗ್ಗೆ? ನ್ಯೂ ಇಂಡಿಯಾ ಲಿಟ್ರಸಿ ಕಾರ್ಯಕ್ರಮದ ಬಗ್ಗೆ ಏನಪ್ಪ ಅಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ಸೊ ನೋಡ್ರಿ ಈ ನ್ಯೂ ಇಂಡಿಯಾ ಲಿಟ್ರಸಿ ಕಾರ್ಯಕ್ರಮ ಇದೆಯಲ್ಲ ಇದು ಕಂಪ್ಲೀಟ್ ಏನಪ್ಪ ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ, ಅಂದ್ರೆ ಕೇಂದ್ರ ಸರ್ಕಾರದವರು ಇದನ್ನ ಏನಪ್ಪ ಅಂದ್ರೆ ಸ್ಪಾನ್ಸರ್ಶಿಪ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಇದ್ರ ನೆಕ್ಸ್ಟ್ ಏನ್ ಹೇಳುತ್ತಂದ್ರೆ ಇದೇನಿತ್ತಪ್ಪ ಅಂದ್ರೆ ಮುಂಚೆ ಏನಿತ್ತು ಅಂದ್ರೆ ಅಡಲ್ಟ್ ಎಜುಕೇಶನ್ ಅಂತ ಏನಿರ್ತಿತ್ತು, ಅಂದ್ರೆ ವಯಸ್ಕ ಶಿಕ್ಷಣ ಅಂತ ಏನಿರ್ತಿತ್ತಲ್ಲ ಅದನ್ನ ರಿಪ್ಲೇಸ್ ಮಾಡಿದೆ. ಅದ್ರ ಬದಲಾಗಿ ಇದೇನಂತ ಹೇಳ್ತಿದೆ ಅಂದ್ರೆ ಈ ಒಂದು ಯೋಜನೆಯಲ್ಲಿ ಇದೇನಪ್ಪ ಅಂದ್ರೆ ಎಜುಕೇಶನ್ ಫಾರ್ ಆಲ್, ಅಂದ್ರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮುಂಚೆ ಏನ್ ಹೇಳ್ತಿದ್ರು ಅಂದ್ರೆ ಅಡಲ್ಟ್ ಎಜುಕೇಶನ್ ಅಂತ ಹೇಳ್ತಿದ್ರು, ಈಗ ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಎಜುಕೇಶನ್ ಫಾರ್ ಆಲ್ ಅಥವಾ ಪ್ರತಿಯೊಬ್ಬರಿಗೂ ಶಿಕ್ಷಣ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕಂದಿದ್ದಾರೆ ಅಂದ್ರೆ ಒಂದು 5 ವರ್ಷದವರೆಗೆ ಅಂದ್ರೆ 2022-23 2026-27 ಒಂದು 5 ವರ್ಷದೊಳಗೆ ನೋಡ್ರಿ ಎಷ್ಟು ಜನರಿಗೆ ಏನಪ್ಪ ಅಂದ್ರೆ ಈ ವಯಸ್ಕ ಜನರಿಗೆ ಶಿಕ್ಷಣವನ್ನ ಕೊಡ್ಬೇಕಂತ ಮಾಡಿದ್ರೆ ಅಂದ್ರೆ 5 ಕೋಟಿ ಜನರಿಗೆ ಇವರು ಟಾರ್ಗೆಟ್ ಅನ್ನ ಹಾಕೊಂಡಿದ್ದಾರೆ. ಅಂದ್ರೆ ಒಂದು 5 ಕೋಟಿ ಜನಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಯಾರೆಲ್ಲ ನಾನ್ ಲಿಟ್ರೇಟ್ ಇದಾರೆ ಅಂದ್ರೆ ಯಾರೆಲ್ಲ ಅನಕ್ಷರಸ್ಥರಿದ್ದಾರೆ, ಸೊ ನೋಡ್ರಿ ನಾನ್ ಲಿಟ್ರೇಟಿಗೆ ನಾವೇನಂತ ಕರಿಬಹುದು, ಯಾರೆಲ್ಲ ಅನಕ್ಷರಸ್ಥರಿದ್ದಾರೆ, ಇಂಥ ಅನಕ್ಷರಸ್ಥರಿಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅಕ್ಷರತೆಯನ್ನ ಕೊಡ್ಬೇಕು, ಅವ್ರನ್ನ ಅಕ್ಷರಸ್ಥರನ್ನಾಗಿ ಮಾಡ್ಬೇಕಂತೇಳಿ ಅವ್ರ ಏನ್ ಮಾಡ್ತಿದಾರೆ ಅಂದ್ರೆ ಶಿಕ್ಷಣವನ್ನ ಕೊಡ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಅನಕ್ಷರಸ್ಥರ ಅಂದ್ರೆ ಏನಪ್ಪ ಅಂದ್ರೆ ಯಾರೆಲ್ಲ ನೋಡ್ರಿ 15 ವರ್ಷ ಮತ್ತೆ 15 ವರ್ಷದಕ್ಕಿಂತ ಹೆಚ್ಚಿನ ಗುಂಪಿನಲ್ಲಿದಾರಲ್ಲ ಅಂತವ್ರಿಗೆ ಏನಂತ ಕರೀತಾರೆ ಅಂದ್ರೆ ಅನಕ್ಷರಸ್ಥರು ಅಂತ ಇಲ್ಲಿ ಕರೀತಿದ್ದಾರೆ. ಯಾವೆಲ್ಲ ಅಭ್ಯರ್ಥಿಗಳು ನೋಡ್ರಿ 15 ವರ್ಷ ಮತ್ತೆ 15 ವರ್ಷದ ಹೆಚ್ಚಿನಕ್ಕಿಂತ ಗುಂಪಲ್ಲಿದ್ದು ಅವರಿಗೆ ಓದಕ್ಕೆ ಬರೆಯಕ್ಕೆ ಮತ್ತೆ ಏನಪ್ಪ ಅಂದ್ರೆ ಲೆಕ್ಕ ಮಾಡಕ್ ಬರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ಇದು ವಯಸ್ಕರ ಅನಸ್ಕರಿಸ್ತಾರೆ ಅಂತ ಕರೀತಾರೆ. ಇಂಥ ಒಂದು 5 ಕೋಟಿ ಜನರನ್ನು ಇವರೇನಾದ್ರೆ ಕವರ್ ಮಾಡ್ಬೇಕಂತ ಮಾಡಿದ್ದಾರೆ. ಸೊ ನೋಡ್ರಿ ಈ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದ್ರೆ ಒಟ್ಟು 5 ಕಾಂಪೋನೆಂಟ್ಗಳಿವೆ. ಏನ್ 5 ಕಾಂಪೋನೆಂಟ್ಗಳಿವೆ ಅಂದ್ರೆ ಫಸ್ಟ್ ನೋಡ್ರಿ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ, ಅಂದ್ರೆ ನಿಮ್ಗೆ ಏನಿರ್ಬೇಕಪ್ಪ ಅಂದ್ರೆ ಮುಂಚೆ ಲಿಟ್ರಸಿ ಬಗ್ಗೆ ಅಂದ್ರೆ ಈಗ ನೋಡ್ರಿ ಸಾಕ್ಷರತೆ ಬಗ್ಗೆ ಗೊತ್ತಿರಬೇಕು. ಫೌಂಡೇಶನ್ ಲಿಟ್ರಸಿ ಮತ್ತೆ ನ್ಯೂಮರಸಿ ಅಂದ್ರೆ ನೋಡ್ರಿ ಈಗ ಚಿಕ್ಕವರಿದ್ದಾಗ ಯಾವ ತರನಾಗಿ ನಮಗೆ ಆ ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತಾರೆ, ಫಸ್ಟ್ ನಾವು ಸ್ಕೂಲಿಗೆ ಹೋದ ತಕ್ಷಣ ನಮ್ಗೆ ಏನಪ್ಪ ಅಂದ್ರೆ ಈ ಒಂದು ಅಕ್ಷರ ಜ್ಞಾನವನ್ನ ಯಾವ ತರನಾಗಿ ತಿಳಿಸ್ಕೊಡ್ತಾರಲ್ಲ ಆ ತರನಾಗಿ ಏನಪ್ಪ ಅಂದ್ರೆ ಮೂಲಭೂತವಾದ ಅಕ್ಷರ ಜ್ಞಾನ ಮತ್ತೆ ಏನಪ್ಪ ಅಂದ್ರೆ ನ್ಯೂಮರಸಿ ಅಂದ್ರೆ ಲೆಕ್ಕ ಮಾಡೋದನ್ನ ಗಣಿತವನ್ನ ಕಲಿಸ್ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ರಿಟಿಕಲ್ ಲೈಫ್ ಸ್ಕಿಲ್ಸ್ ಅನ್ನ ಕಲಿಸ್ಕೊಡ್ತಾರೆ. ಈ ಕ್ರಿಟಿಕಲ್ ಲೈಫ್ ಸ್ಕಿಲ್ಸ್ ಅನ್ನ ಏನೇನ್ ಕಲಿಸ್ಕೊಡ್ತಾರ ಅಂದ್ರೆ ನೋಡ್ರಿ ಇದ್ರೊಳಗೆ ಏನೇನ್ ಕಲಿಸ್ಕೊಡ್ತಾರಪ್ಪ ಅಂದ್ರೆ ನಿಮಗೆ ಫೈನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಈಗ ನೋಡ್ರಿ ಆರ್ಥಿಕವಾಗಿ ನೀವು ಯಾವ ತರನಾಗಿ ಸಾಕ್ಷರತರಾಗಿರಬೇಕು, ಜೊತೆಗೆ ಡಿಜಿಟಲ್ ಲಿಟ್ರಸಿ ಅಂದ್ರೆ ಈಗ ನೋಡ್ರಿ ಪ್ರತಿಯೊಂದು ಕಡೆನು ಏನಾಗಿದೆಪ್ಪ ಅಂದ್ರೆ ಡಿಜಿಟಲ್ ಡಿವೈಸಸ್ ಬಂದಿರೋದ್ರಿಂದ ಅಲ್ಲಿ ಯಾವ ತರನಾಗಿ ನೀವು ಏನಪ್ಪ ಅಂದ್ರೆ ಈ ಒಂದು ಡಿಜಿಟಲ್ ಆಗಿ ಮೋಸ ಹೋಗ್ಬಾರ್ದು ಮತ್ತೆ ನಿಮ್ಗೆ ಯಾವ ತರನಾಗಿ ಸಾಕ್ಷರತೆ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಕಮರ್ಷಿಯಲ್ ಸ್ಕಿಲ್ಸ್ ಬಗ್ಗೆ ಹೇಳ್ಕೊಡ್ತಾರೆ. ಅಂದ್ರೆ ಈಗ ನೋಡ್ರಿ ನೀವು ಒಂದು ಏನಾದ್ರೂ ಬಿಸ್ನೆಸ್ ಅನ್ನ ತೆಗೆದ್ರೆ ಅದಕ್ಕೆ ಯಾವ ತರನಾಗಿ ನಿಮ್ಮ ಸ್ಕಿಲ್ಸ್ ಇರಬೇಕು, ಅದಕ್ಕೆ ಬೇಕಾದಂತ ಕೌಶಲ್ಯಗಳು ಏನಿದೆ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಹೆಲ್ತ್ ಕೇರ್ ಮತ್ತೆ ಅವೇರ್ನೆಸ್, ಅಂದ್ರೆ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಯಾವ ತರನಾಗಿ ವಹಿಸಬೇಕು ಮತ್ತೆ ಅದಕ್ಕೆ ನೀವು ಯಾವ ತರನಾದಂತ ಕಾಳಜಿಯನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಚೈಲ್ಡ್ ಕೇರ್ ಅಂಡ್ ಎಜುಕೇಶನ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಅಂದ್ರೆ ಮಕ್ಕಳ ಬಗ್ಗೆ ಯಾವ ತರನಾಗಿ ನೀವು ಕಾಳಜಿಯನ್ನ ವಹಿಸಬೇಕು, ಜೊತೆಗೆ ನಿಮ್ಮ ಕುಟುಂಬವನ್ನ ಯಾವ ತರನಾಗಿ ನೋಡ್ಕೋಬೇಕು, ಜೊತೆಗೆ ನಿಮ್ಮ ಶಿಕ್ಷಣವನ್ನ ಯಾವ ತರನಾಗಿ ತಗೋಬೇಕು ಅನ್ನೋದನ್ನ ಏನಪ್ಪ ಅಂದ್ರೆ ಈ ಕ್ರಿಟಿಕಲ್ ಲೈಫ್ ಸ್ಕಿಲ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಬೇಸಿಕ್ ಎಜುಕೇಶನ್ ಪ್ರಿಪರೇಟರಿ ಅಂತ ಇರುತ್ತೆ. ಸೊ ನೋಡ್ರಿ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಬೇಸಿಕ್ ಎಜುಕೇಶನ್ ಇರುತ್ತೆ. ಅಂದ್ರೆ ಈಗ ಬೇಸಿಕಲಿ ನಿಮ್ಗೆ ಏನ್ ಎಜುಕೇಶನ್ ಕೊಡಬೇಕು ಅಥವಾ ಸಾಮಾನ್ಯ ಶಿಕ್ಷಣ ಅಂತ ಏನ್ ಕರಿತೀವಲ್ಲ ಇದಿರುತ್ತೆ. ಇಲ್ಲಿ ನೋಡ್ರಿ 3 ಹಂತದಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಶಿಕ್ಷಣವನ್ನ ಕೊಡ್ತಾರೆ. ಫಸ್ಟ್ ಏನಂದ್ರೆ ಪ್ರಿಪರೇಟರಿ ಅಂದ್ರೆ 3 ವರ್ಷದಿಂದ 5 ವರ್ಷದವರೆಗೆ ಏನ್ ಶಿಕ್ಷಣ ಕೊಡ್ತಾರಲ್ಲ ಅದನ್ನ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಿಡಲ್, ಅಂದ್ರೆ ಮಾಧ್ಯಮಿಕ ಅಂತ ನಾವೇನ್ ಕರಿತೀವಿ, ಅಂದ್ರೆ 6ರಿಂದ 8 ವರ್ಷದವರೆಗೆ ಏನ್ ಕೊಡ್ತಾರಲ್ಲ ಆ ಒಂದು ಶಿಕ್ಷಣವನ್ನ ನಿಮ್ಗೆ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಕೆಂಡರಿ ಸ್ಟೇಜ್ ಇರುತ್ತೆ. ಇಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 9ರಿಂದ 12 ವರ್ಷದ ಮಗುವಿಗೆ ಏನ್ ಶಿಕ್ಷಣ ಕೊಡ್ತಾರಲ್ಲ ಅಷ್ಟು ಶಿಕ್ಷಣವನ್ನ ಇಲ್ಲಿ ನಿಮ್ಗೆ ಕೊಡ್ತಾರೆ.
ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ಈ ಬೇಸಿಕ್ ಎಜುಕೇಶನ್ ಆದ್ಮೇಲೆ ವೊಕೇಶನಲ್ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಕೊಡ್ತಾರೆ. ನೋಡ್ರಿ ನಾಲ್ಕನೇ ಕಾಂಪೊನೆಂಟ್ ಏನಪ್ಪಾ ಅಂದ್ರೆ ವೊಕೇಶನಲ್ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಈಗ ನೋಡ್ರಿ ನೀವು ಸ್ಕೂಲ್ ಅನ್ನ ಬಿಟ್ಟು ಬಂದ್ಮೇಲೆ ನಿಮ್ಗೆ ಯಾವ ತರ ಅಂತ ಕೌಶಲ್ಯ ಬೇಕು. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಕರೆಕ್ಟ್ ಆಗಿ ಶಾಲೆಗೆ ಬರಕ್ಕಾಗಲ್ಲ. ಅಂತ ಟೈಮ್ ಅಲ್ಲಿ ವೊಕೇಶನಲ್ ಸ್ಕಿಲ್ಸ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಸ್ಥಳೀಯವಾಗಿ ನೀವು ಯಾವ ತರನಾಗಿ ಉದ್ಯೋಗವನ್ನ ಪಡೆದುಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ಕೌಶಲ್ಯವನ್ನು ಕೊಟ್ಟು ಏನಪ್ಪಾ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಈ ಕಟ್ಟಿಗೆಯಿಂದ ಏನಪ್ಪಾ ಅಂದ್ರೆ ಕೆತ್ತುವಂತ ಕೌಶಲ್ಯ ಇರ್ಬೋದು ಅಥವಾ ಬೇಕರಿ ಐಟಮ್ಸ್ ಮಾಡೋ ಕೌಶಲ್ಯ ಇರ್ಬೋದು. ನೀವೇನಂದ್ರೆ ಸ್ಥಳೀಯವಾಗಿ ಏನಪ್ಪಾ ಅಂದ್ರೆ ಬೇಕರಿ ಐಟಮ್ಸ್ ಮಾಡಿ ಮಾರುವಂತ ಸಾಮರ್ಥ್ಯ ಇರುತ್ತೆ. ನೋಡ್ರಿ ನಮ್ಮ ಜೈಲ್ಗಳಲ್ಲಿ ಏನಪ್ಪಾ ಅಂದ್ರೆ ರಿಹಾಬಿಲಿಟೇಷನ್ ಕಾರ್ಯಕ್ರಮದಲ್ಲೂ ಕೂಡ ಈ ತರದ ಕೌಶಲ್ಯಗಳನ್ನ ಕೊಡ್ತಾರೆ. ಸೊ ಟೈಲರಿಂಗ್ ಅಲ್ಲನ್ನ ಕಲಿಸಿಕೊಡ್ತಾರೆ ಅಥವಾ ಕುಕ್ಕಿಂಗ್ ಫೆಸಿಲಿಟೀಸ್ ನ ಕಲಿಸಿಕೊಡ್ತಾರೆ ಅಥವಾ ಮತ್ತಿನ್ನೇನ್ ಮಾಡ್ತಾರೆ ಅಂದ್ರೆ ಈ ಬೇಕಿಂಗ್ ಏನ್ ಟೆಕ್ನಾಲಜಿ ಇಲ್ಲ ಇದನ್ನ ಕಲಿಸಿಕೊಡ್ತಾರೆ. ಅಂದ್ರೆ ಆ ಮನುಷ್ಯ ಏನಪ್ಪಾ ಅಂದ್ರೆ ರಿಹಾಬಿಲಿಟೇಷನ್ ಆದ್ಮೇಲೆ ಅವ್ನು ಮತ್ತೆ ಸಮಾಜದಲ್ಲಿ ಹೋಗಿ ಏನಂದ್ರೆ ತಾನೊಂದು ಉದ್ಯೋಗವನ್ನ ಹುಡುಕೊಂಡು ಅಂದ್ರೆ ಸ್ಥಳೀಯವಾಗಿ ಉದ್ಯೋಗವನ್ನ ಹುಡುಕೊಂಡು ಏನ್ ಮಾಡ್ಬೇಕಂದ್ರೆ ಒಳ್ಳೆ ಜೀವನ ನಡೆಸಬೇಕನ್ನೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತಪ್ಪ ಅಂದ್ರೆ ಕಂಟಿನ್ಯೂ ಎಜುಕೇಶನ್ ಅಂದ್ರೆ ಈಗ ನೋಡ್ರಿ ಶಿಕ್ಷಣವನ್ನ ಕಂಟಿನ್ಯೂ ಮಾಡೋದು. ನೋಡ್ರಿ ಯಾರೆಲ್ಲ ಅಡಲ್ಟ್ ಇದ್ರೊಳಗೆ ಎಜುಕೇಶನ್ ಅನ್ನ ತಗೊಂಡಿರ್ತಾರಲ್ಲ ಇಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನೆಕ್ಸ್ಟ್ ಇವ್ರಿಗೆ ಆರ್ಟ್ಸ್ ಅಲ್ಲಿ ಸೈನ್ಸ್ ಅಲ್ಲಿ ಮತ್ತೆ ಟೆಕ್ನಾಲಜಿ ಅಲ್ಲಿ ಕಲ್ಚರ್ ಸ್ಪೋರ್ಟ್ಸ್ ಮತ್ತೆ ರೀಕ್ರಿಯೇಷನ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವ್ರನ್ನ ಎಂಗೇಜ್ ಮಾಡ್ತಾರೆ. ಅಂದ್ರೆ ನೋಡ್ರಿ ಇವ್ರು ಇನ್ನು ಏನಾದ್ರೂ ಎಜುಕೇಶನ್ ಅನ್ನ ಮುಂದುವರಿಸಬೇಕಂದ್ರೆ ಇವ್ರಿಗೆ ವಿಜ್ಞಾನ ಈ ಕಲಾ ವಿಭಾಗದಲ್ಲಿ ಮತ್ತೆ ತಂತ್ರಜ್ಞಾನ ವಿಭಾಗದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಅವ್ರಿಗೆ ಏನಪ್ಪಾ ಅಂದ್ರೆ ಶಿಕ್ಷಣವನ್ನ ಕೊಡ್ತಾ ಹೋಗ್ತಾರೆ. ಸೊ ಈ ಐದು ಕಾಂಪೊನೆಂಟ್ ಏನಪ್ಪಾ ಅಂದ್ರೆ ಫಸ್ಟ್ ಫೌಂಡೇಶನ್ ಲಿಟ್ರಸಿ ಅಂದ್ರೆ ನಿಮ್ಗೆ ಮೂಲಭೂತವಾಗಿ ಏನ್ ಗೊತ್ತಿರಬೇಕು ಮತ್ತೆ ನ್ಯೂಮರಸಿ ಬಗ್ಗೆ ಕಳಿಸ್ಕೊಡ್ತಾರೆ. ಆಮೇಲೆ ಕ್ರಿಟಿಕಲ್ ಲೈಫ್ ಸ್ಕಿಲ್ಸ್ ಬಗ್ಗೆ ಕಳಿಸ್ಕೊಡ್ತಾರೆ. ಅದರೊಳಗೆ ಕುಟುಂಬವನ್ನು ಯಾವ ತರ ನೋಡ್ಕೋಬೇಕು, ಮಕ್ಕಳನ್ನ ಯಾವ ತರ ನೋಡ್ಬೇಕು, ನಿಮ್ಮ ಆರ್ಥಿಕ ಸಾಕ್ಷರತೆ ಯಾವ ತರನಾಗಿರ್ಬೇಕು, ಈ ಒಂದು ಡಿಜಿಟಲ್ ಸಾಕ್ಷರತೆ ಯಾವ ತರನಾಗಿರ್ಬೇಕು ಅದನ್ನ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಬೇಸಿಕ್ ಎಜುಕೇಶನ್ ಅಲ್ಲಿ ನಿಮ್ಗೆ ಮೂರು ಹಂತದಲ್ಲಿ ಪ್ರಿಪರೇಟರಿ, ಮಿಡಲ್ ಮತ್ತೆ ಸೆಕೆಂಡರಿ ಎಜುಕೇಶನ್ ಅಲ್ಲಿ ಹೇಳ್ಕೊಡ್ತಾರೆ. ಇದಾದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ವೊಕೇಶನಲ್ ಸ್ಕಿಲ್ಸ್ ಕೊಡ್ತಾರೆ. ಈ ವೊಕೇಶನಲ್ ಸ್ಕಿಲ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ಥಳೀಯವಾಗಿ ನೀವು ಯಾವ ತರನಾಗಿ ಎಂಪ್ಲಾಯ್ಮೆಂಟ್ ಪಡಬಹುದು, ಅಂದ್ರೆ ಸ್ಥಳೀಯವಾಗಿ ನಿಮ್ಗೆ ಉದ್ಯೋಗ ಅವಕಾಶಗಳು ಯಾವ ತರನಾಗಿ ಸಿಗ್ಬಹುದು ಅನ್ನೋದನ್ನ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಕಂಟಿನ್ಯೂಯಸ್ ಎಜುಕೇಶನ್ ಅಥವಾ ಕಂಟಿನ್ಯೂಯಿಂಗ್ ಸ್ಕಿಲ್ಸ್ ಒಳಗೆ ನಿಮ್ಗೆ ಏನಪ್ಪಾ ಅಂದ್ರೆ ಆರ್ಟ್ ಸೈನ್ಸ್ ಮತ್ತೆ ತಂತ್ರಜ್ಞಾನದಲ್ಲಿ ಶಿಕ್ಷಣವನ್ನು ಕೊಡ್ತಾ ಹೋಗ್ತಾರೆ. ಸೊ ನೋಡ್ರಿ ಈ ಒಂದು ಕಾರ್ಯಕ್ರಮ ಏನಿದೆ, ಸೊ ನೋಡ್ರಿ ಇದಕ್ಕೇನಪ್ಪ ಅಂದ್ರೆ ಗೈಡ್ಲೈನ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬೆನಿಫಿಷಿಯರ್ಸ್ ಅಂದ್ರೆ ಈಗ ಏನ್ ಫಲಾನುಭವಿಗಳು ಇದಾರಲ್ಲ, ಇಲ್ಲಿ ನೋಡ್ರಿ ಇಲ್ಲಿ ನೀವು ನೋಡಬಹುದು ಫೋಟೋದಲ್ಲಿ ಕೆಲವೊಬ್ರು ವಯಸ್ಕರ ಏನ್ ಎಜುಕೇಶನ್ ಅನ್ನೋದು ಗೊತ್ತಿದ್ದಾರಲ್ಲ, ಇಂಥ ಫಲಾನುಭವಿಗಳನ್ನ ಯಾವ ತರನಾಗಿ ಕಂಡುಹಿಡಿತಾರ ಅಂತಂದ್ರೆ, ಸೊ ನೋಡ್ರಿ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಡೋರ್ ಟು ಡೋರ್ ಸರ್ವೆ ಮಾಡ್ತಾರೆ. ಡೋರ್ ಟು ಡೋರ್ ಸರ್ವೆ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಈ ತರನಾಗಿ ಫಲಾನುಭವಿಗಳನ್ನ ತೆಗೆದುಕೊಂಡ್ಬರ್ತಾರೆ. ತೆಗೆದುಕೊಂಡ್ಬಂದ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಶಿಕ್ಷಣವನ್ನ ಕೊಡ್ತಾರೆ. ಆಮೇಲೆ ನೋಡ್ರಿ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಯಾರಿಗಾದ್ರೂ ಟೀಚಿಂಗ್ ಇಂಟ್ರೆಸ್ಟ್ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನನಗೇನಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಟೀಚಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ರೆ ನಾನೇನ್ ಮಾಡ್ಬೋದು ಅಂದ್ರೆ ವಾಲಂಟರಿ ಆಗಿ ಜಾಯ್ನ್ ಅನ್ನ ಆಗ್ಬೋದು. ಅಂದ್ರೆ ಯಾರಿಗೆಲ್ಲ ವಾಲಂಟರಿ ಆಗಿ ಟೀಚಿಂಗಿಗೆ ಮತ್ತೆ ಲರ್ನಿಂಗಿಗೆ ಇಂಟ್ರೆಸ್ಟ್ ಇದೆಯಲ್ಲ ಅವ್ರೇನಪ್ಪ ಅಂದ್ರೆ ಇಲ್ಲಿ ತಾವು ಜಾಯ್ನ್ ಅನ್ನ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಟೀಚಿಂಗ್ ಮೆಟೀರಿಯಲ್ಸ್ ಅನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಎನ್ಸಿಆರ್ಟಿ ಪ್ಲಾಟ್ಫಾರ್ಮ್ ಏನಿದೆ, ಎಸ್ಪೆಷಲಿ ಎನ್ಸಿಆರ್ಟಿಯ ದೀಕ್ಷಾ ಪ್ಲಾಟ್ಫಾರ್ಮ್ ಅಲ್ಲಿ ಇವ್ರು ಏನಪ್ಪ ಅಂದ್ರೆ ಅಪ್ಲೋಡ್ ಅನ್ನ ಮಾಡಿದ್ದಾರೆ. ಎನ್ಸಿಆರ್ಟಿಯ ದೀಕ್ಷಾ ಪ್ಲಾಟ್ಫಾರ್ಮ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೇನ್ ಟೀಚಿಂಗ್ ಮೆಟೀರಿಯಲ್ ಬೇಕನ್ನೋದ್ರ ಬಗ್ಗೆ ಏನಪ್ಪಾ ಇಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗೇನಾದ್ರೂ ನಿಮ್ಗೆ ಹೆಚ್ಚಿನ ಅವಕಾಶಗಳು ಬೇಕಾದ್ರು, ಫಾರ್ ಎಕ್ಸಾಂಪಲ್ ನೋಡ್ರಿ ಅಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಸರೌಂಡಿಂಗ್ ಏನ್ ಎನ್ಜಿಒಸ್ ಇರುತ್ತೆ ಅಥವಾ ಅದರ್ ಆರ್ಗನೈಸೇಷನ್ ಇರುತ್ತೆ ಅಂತವ್ರದ್ದು ಒಂದೇನಪ್ಪಾ ಅಂದ್ರೆ ಸಪೋರ್ಟ್ ಇವ್ರಿಗೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ಥಳೀಯ ಗುಂಪುಗಳಾದಂತ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ನಾವೇನ್ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಹಳ್ಳಿಗಳ ಕಡೆ ಹೋದ್ರೆ ನೀವು 10-15 ಜನ ಮಹಿಳೆಯರು ಕೂಡ್ಕೊಂಡು ಏನ್ ಮಾಡಿರ್ತಾರೆ ಅಂದ್ರೆ ಧರ್ಮಸ್ಥಳ ಗುಂಪುಗಳನ್ನಾಗಿ ಮಾಡಿರ್ತಾರೆ. ಈ ತರನ ಅಂತ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನಿರುತ್ತೆ, ಸ್ವಸಹಾಯಕ ಸಂಘಗಳೇನಿರುತ್ತೆ, ಇಂಥ ಸಂಘಗಳನ್ನ ಸೇರ್ಕೊಂಡು ಇವ್ರಿಗೆ ಏನಪ್ಪಾ ಅಂದ್ರೆ ಪ್ರಮೋಷನ್ ಅನ್ನ ಕೊಡ್ತಾರೆ. ಅಂತವ್ರಿಗೆ ಏನಪ್ಪಾ ಅಂದ್ರೆ ಎಜುಕೇಶನ್ಸ್ ಕೊಡಕ್ಕೆ ಅಥವಾ ಇನ್ನೊಬ್ಬರನ್ನ ಎಜುಕೇಶನ್ಸ್ ಕರ್ಕೊಂಬರಕ್ಕೆ ಇವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಅವರು ಸಪೋರ್ಟ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಇದಕ್ಕೆ ಸಪೋರ್ಟ್ ಅನ್ನ ಮಾಡ್ಬೇಕಂದ್ರೆ ವಾಲಂಟಿಯರ್ ಆಗಿ ಸಪೋರ್ಟ್ ಮಾಡ್ಬೇಕು. ಕೇವಲ ಏನು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದವರು ಮಾತ್ರ ಮಾಡದಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ನಾಗರಿಕರು ಕೂಡ ಏನಪ್ಪಾ ಅಂದ್ರೆ ಯಾರಿಗೆಲ್ಲ ಕಲಿಯುವಂತ ಇಂಟ್ರೆಸ್ಟ್ ಇರುತ್ತೆ ಅಥವಾ ಯಾರೆಲ್ಲ ಸೇರ್ತೀನಿ ಅಂತ ಹೇಳ್ಕೊಳ್ತಾರಲ್ಲ ಅಂತವ್ರಿಗೆ ಈ ಕಾರ್ಯಕ್ರಮದಲ್ಲಿ ಸೇರ್ಸಕ್ಕೆ ಅನುಕೂಲಕರಣವನ್ನು ಮಾಡಿಕೊಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಯಾರೆಲ್ಲ ಕಮ್ಯುನಿಟಿ ಆರ್ಗನೈಸೇಷನ್ ಮಾಡ್ತಿರ್ತಾರೆ ಅಂದ್ರೆ ಈಗ ಸಮುದಾಯದಿಂದ ಏನಪ್ಪಾ ಅಂದ್ರೆ ಏನಾದ್ರೂ ಆರ್ಗನೈಸೇಷನ್ ಮಾಡಿ ಓದಕ್ಕೆ ಮತ್ತೆ ಏನ ಎಜುಕೇಶನ್ಸ್ ಕೊಡಕ್ಕೆ ಇಂಟ್ರೆಸ್ಟ್ ಇದ್ರೆ ಅಂತವ್ರು ಕೂಡ ಎನ್ಕರೇಜ್ ಮಾಡ್ತಾರೆ. ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದರಲ್ಲಿ ಅಲವನ್ನ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ರಿ ಈಗೇನಪ್ಪಾ ಅಂದ್ರೆ ರಾಜಸ್ಥಾನದಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ವಯಸ್ಕ ಆದಂತ ಮಹಿಳೆ ಅಥವಾ ಏನಪ್ಪಾ ಅಂದ್ರೆ ಹೇಳ್ಬೋದು ಒಬ್ಬ ಅಜ್ಜಿ ಮತ್ತೆ ಅವುಗಳ ಮೊಮ್ಮಗಳು ಕೂಡ ಎಕ್ಸಾಮ್ ಅನ್ನ ಬರೆದಿದ್ದಾರೆ. ಆಮೇಲೆ ಮಧ್ಯಪ್ರದೇಶದಲ್ಲಿ ನೋಡ್ರಿ
ಸೊ ಒಟ್ಟು ಏನಪ್ಪ ಅಂದ್ರೆ 22.7 ಲಕ್ಷ ಜನ ಏನಾಗಿದ್ದಾರೆ ಅಂದ್ರೆ ಈಗ 10 ರಾಜ್ಯ ಮತ್ತೆ ಯೂನಿಯನ್ ಟೆರಿಟರೀಸ್ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಿಂದ ಏನಾಗಿದ್ದಾರೆ ಅಂದ್ರೆ ಅನಕ್ಷರಸ್ಥರಿಂದ ಅಕ್ಷರತೆಯನ್ನ ಪಡೆದಿದ್ದಾರೆ ಅಂದ್ರೆ ಲಿಟ್ರೇಟ್ ಅಡಲ್ಟ್ಸ್ ಆಗಿದ್ದಾರೆ. ಈ ವರ್ಷ ಏನಾಗಿದ್ದಾರೆ ಅಂದ್ರೆ ಲಿಟ್ರೇಟ್ ಅಡಲ್ಟ್ಸ್ ಅಥವಾ ಅಕ್ಷರಸ್ಥ ವಯಸ್ಕರಾಗಿದ್ದಾರೆ. ಸೊ ನೋಡ್ರಿ ಇವ್ರು ಏನ್ ಮಾಡಿದ್ರೆ ಅಂದ್ರೆ ಏನ್ ಈ ಫೌಂಡೇಶನ್ ಲಿಟ್ರಸಿ ಮತ್ತೆ ನ್ಯೂಮರಸಿ ಅಸೆಸ್ಮೆಂಟ್ ಇದೆ ಅಂದ್ರೆ ಇವರಿಗೆ ಮೂಲಭೂತವಾಗಿ ಓದಕ್ಕೆ ಬರೆಯಕ್ಕೆ ಏನ್ ಲಿಟ್ರಸಿ ಬೇಕು ಮತ್ತೆ ಲೆಕ್ಕ ಮಾಡಕ್ಕೆ ನ್ಯೂಮರಸಿ ಬೇಕಲ್ಲ, ಈ ಎಕ್ಸಾಮ್ ಅನ್ನ ಪಾಸ್ ಮಾಡಿದರೆ ಅದು ಕೂಡ 2022-23. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಇದರಲ್ಲಿ ನೋಡ್ರಿ 40% ಜನ ಏನಪ್ಪ ಅಂದ್ರೆ ಮಧ್ಯಪ್ರದೇಶ ಒಂದರಿಂದ ಬಂದಿದ್ದಾರೆ. ಅಂದ್ರೆ 22.7 ಲಕ್ಷ ಜನ ಏನಿದಾರಲ್ಲ ಇದರಲ್ಲಿ 40% ಜನ ಏನಪ್ಪ ಅಂದ್ರೆ ಮಧ್ಯಪ್ರದೇಶ ಒಂದೇ ರಾಜ್ಯದಿಂದ ಪಾಸ್ ಆಗಿದ್ದಾರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಗಿದೆ. ಜೊತೆಗೆ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಇದು ಏನಪ್ಪ ಅಂದ್ರೆ ಈ ಅಡಲ್ಟ್ ಲಿಟ್ರಸಿ ಅಥವಾ ಏನಪ್ಪ ಅಂದ್ರೆ ವಯಸ್ಕ ಶಿಕ್ಷಣ ಅನ್ನೋದೇನಪ್ಪ ಅಂದ್ರೆ ಹೊಸದಾಗಿ ಬಂದಂತ ಭಾರತ್ ಸಾಕ್ಷರತಾ ಕಾರ್ಯಕ್ರಮ ಅಥವಾ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ನೋಡ್ರಿ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್ ಇರುವಂತ ಇನ್ನೊಂದು ಹೆಸರು ಏನಂದ್ರೆ ಭಾರತ್ ಸಾಕ್ಷರತಾ ಕಾರ್ಯಕ್ರಮ ಅಂತ ಹೇಳ್ತಿದ್ದಾರೆ. ಇದು ಮುಂದಿನ ವರ್ಷಕ್ಕೆ ಎಷ್ಟು ಅಡಲ್ಟ್ ಅನ್ನ ಟಾರ್ಗೆಟ್ ಮಾಡ್ತಿದೆ, ಎಷ್ಟು ವಯಸ್ಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ 1 ಕೋಟಿ ವಯಸ್ಕರನ್ನ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇದೇನಪ್ಪ ಅಂದ್ರೆ ವಾಲಂಟರಿ ಬೇಸ್ಡ್ ಟೀಚಿಂಗ್ ಆಗಿದೆ. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಯಾರು ಸ್ವಯಂ ಸೇವಕರಾಗಿ ಬಂದು ಈ ಟೀಚಿಂಗ್ ಅನ್ನ ಮಾಡ್ತಾರೆ ಅಥವಾ ಶಿಕ್ಷಣವನ್ನ ಕೊಡ್ತಾರೆ ಅಥವಾ ಪಾಠವನ್ನ ಹೇಳ್ಕೊಡ್ತಾರಲ್ಲ ಅಂತವ್ರಿಗೆ ಹೆಚ್ಚಿನ ಅವಕಾಶವನ್ನ ಕೊಡ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಇಲ್ಲಿ ಯಾವುದೇ ತರನಾದಂತ ಏನಪ್ಪ ಅಂದ್ರೆ ಫಂಡ್ಸ್ ಇಲ್ಲ. ಅಂದ್ರೆ ಇಲ್ಲಿ ಫಂಡ್ಸಿನ ಕೊರತೆ ತುಂಬಾ ಇರೋದ್ರಿಂದ, ಅಂದ್ರೆ ಹಣಕಾಸಿನ ಕೊರತೆ ತುಂಬಾ ಇರೋದ್ರಿಂದ ಏನಂದ್ರೆ ಕ್ವಾಲಿಫೈಡ್ ಟೀಚರ್ನ ಇಲ್ಲಿ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಹೈರ್ ಮಾಡಕ್ಕಾಗಲ್ಲ. ಅದ್ರ ಬದಲಾಗಿ ಏನ್ ಮಾಡಬಹುದು ಅಂದ್ರೆ ಯಾರು ವಾಲಂಟಿಯರ್ ಆಗಿ ಅಂದ್ರೆ ಯಾರು ಸ್ವಯಂ ಸೇವಕರಾಗಿ ನಾವೇನಪ್ಪ ಅಂದ್ರೆ ಶಿಕ್ಷಣವನ್ನ ಕೊಡ್ತೀನಿ ಅಥವಾ ಪಾಠವನ್ನ ಮಾಡ್ತೀನಿ ಅಂತಿರಲ್ಲ ಅಂತವ್ರಿಗೆ ಇದಕ್ಕೇನಂದ್ರೆ ಹೆಚ್ಚಿನ ಅವಕಾಶವನ್ನು ಇಲ್ಲಿ ಕೊಡ್ತಿದ್ದಾರೆ. ಎಜುಕೇಶನ್ ಮಿನಿಸ್ಟರ್ ಅಥವಾ ಶಿಕ್ಷಣ ಮಂತ್ರಿಯ ಒಂದು ವರದಿ ಪ್ರಕಾರ, ದತ್ತಾಂಶದ ಪ್ರಕಾರ ನೋಡ್ರಿ ನಮ್ಮ ದೇಶದಲ್ಲಿ ಎಷ್ಟು ವಯಸ್ಕರಿಗೆ ಏನಪ್ಪ ಅಂದ್ರೆ ಅನಕ್ಷರಸ್ಥರಾಗಿದ್ದಾರೆ ಅಂದ್ರೆ 15-20 ಕೋಟಿ ವಯಸ್ಕರ ಏನಾಗಿದ್ದಾರೆ ಅಂದ್ರೆ ಅನಕ್ಷರಸ್ಥರಾಗಿದ್ದಾರೆ ಅಂತ ಹೇಳಿದ್ದಾರೆ. ಅವರಿಗೆ ಏನಪ್ಪ ಅಂದ್ರೆ ಓದಕ್ ಸಹ ಬರೆಯಲ್ಲ, ಸತೆ ಬರೆಯಕ್ಕೂ ಸಹ ಬರಲ್ಲ. ಅಂದ್ರೆ ಇಲ್ಲಿ ಲಿಟ್ರೇಟ್ ಅಂದ್ರೆ ಏನಂದ್ರೆ ಒನ್ ಹೂ ಕ್ಯಾನ್ ಏಬಲ್ ಟು ರೀಡ್ ಅಂಡ್ ರೈಟ್, ಅಂದ್ರೆ ಯಾರಿಗೆ ಕರೆಕ್ಟ್ ಆಗಿ ಓದಕ್ಕೆ ಮತ್ತೆ ಬರೆಯಕ್ ಬರುತ್ತಲ್ಲ ಅಂತವ್ರಿಗೆ ನಾವೇನಂತ ಕರಿತೀವಿ ಅಂದ್ರೆ ಲಿಟ್ರೇಟ್ ಅಂತ ಕರಿತೀವಿ. ಲಿಟ್ರೇಟ್ ಅಥವಾ ಅಕ್ಷರಸ್ಥರು ಅಂತ ಕರಿತೀವಿ. ಸೊ ನೋಡ್ರಿ ಯಾರಿಗೆಲ್ಲ ಅಕ್ಷರಸ್ಥರು ಅಂತ ಕರಿತೀವಿ ಅಂದ್ರೆ ಯಾವೊಬ್ಬ ವ್ಯಕ್ತಿಗೆ ಒಂದು ವಿಷಯವನ್ನ ಓದಕ್ಕೆ ಅಥವಾ ಒಂದು ಭಾಷೆಯನ್ನ ಓದಕ್ಕೆ ಮತ್ತೆ ಬರೆಯಕ್ ಬರುತ್ತಲ್ಲ ಅಂತವ್ರಿಗೆ ನಾವೇನಂತ ಕರಿತೀವಿ ಅಂದ್ರೆ ಅಕ್ಷರಸ್ಥರು ಅಂತ ಕರಿತೀವಿ. ಈ ತರನಾಗಿ ಓದಕ್ಕೆ ಮತ್ತೆ ಬರೆಯಕ್ಕೆ ಬರೆದಂತ ವಯಸ್ಕ ನಾಗರಿಕರು ನಮ್ಮ ದೇಶದಲ್ಲಿ ಎಷ್ಟಿದ್ದಾರೆ ಅಂದ್ರೆ 15-20 ಕೋಟಿ ಜನ ಇದ್ದಾರೆ ಅಂತ ಈ ಒಂದು ಎಜುಕೇಶನ್ ಮಿನಿಸ್ಟರ್ ದತ್ತಾಂಶ ಹೇಳ್ತಾ ಇದೆ. ಜೊತೆಗೆ ನೋಡ್ರಿ ಮಿನಿಸ್ಟ್ರಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಕಳೆದ ವರ್ಷ ನೋಡ್ರಿ ಸಾಕ್ಷರತಾ ಅಭಿಯಾನ ಏನ್ ಬಂದಿತ್ತು 2018 ಅದಾಗ್ಲಿ ಅಥವಾ ಪಡ್ನಾ ಲಿಖ್ನ ಅಭಿಯಾನ ಏನ್ ಬಂದಿತ್ತಲ್ಲ ಇವೆರಡೂ ಕೂಡ ಏನಪ್ಪ ಅಂದ್ರೆ ಸಕ್ಸಸ್ಫುಲ್ ಆಗಿಲ್ಲ. ಬದಲಾಗಿ ಭಾರತ್ ಸಾಕ್ಷರತಾ ಕಾರ್ಯಕ್ರಮ ಅನ್ನೋದೇನಪ್ಪ ಅಂದ್ರೆ ತುಂಬಾ ಸಕ್ಸಸ್ ಅನ್ನ ಪಡೆದುಕೊಂಡಿದೆ. ಆಲ್ರೆಡಿ ಈ ವರ್ಷ ನೋಡ್ರಿ 22.7 ಲಕ್ಷ ಜನ ಏನಾಗಿದ್ದಾರೆ ಅಂದ್ರೆ ಈ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಏನಾಗಿದ್ದಾರೆ ಅಂದ್ರೆ ಅಕ್ಷರಸ್ಥರಾಗಿದ್ದಾರೆ. ಸೊ ನೋಡ್ರಿ ಇವರ ಟಾರ್ಗೆಟ್ ಇರೋದೇನಪ್ಪ ಅಂದ್ರೆ 2026-2027 ಹೊತ್ತಿಗೆ 5 ಕೋಟಿ ಜನಸಂಖ್ಯೆಯನ್ನ ಪಡೆಯೋದು ಇವ್ರದೇನಂದ್ರೆ ಒಂದು ಟಾರ್ಗೆಟ್ ಆಗಿದೆ. ಆ ಟಾರ್ಗೆಟ್ ಅನ್ನು ಇವ್ರೇನಪ್ಪ ಅಂದ್ರೆ ಮುಂದಿನ ವರ್ಷ 1 ಕೋಟಿ ಇಟ್ಕೊಂಡಿದ್ರೆ ಅದಾದ್ಮೇಲೆ ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ ಈ ಒಂದು ಕಾರ್ಯಕ್ರಮದ ಮೂಲಕ ಏನಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಇರುವಂತಹ ವಯಸ್ಕರಲ್ಲಿ ಅನಕ್ಷರಸ್ಥರೇನಿದ್ದಾರಲ್ಲ ಅವ್ರು ಅಕ್ಷರಸ್ಥರಾದ್ರೆ ಸಾಕು ಈಗ 15-5 ಕೋಟಿ ಆಗುತ್ತೆ. ಅದಾದ್ಮೇಲೆ ಅದನ್ನ ಇನ್ಕ್ರೀಸ್ ಮಾಡ್ಕೊಂಡು ನಾವೇನ್ ಮಾಡಬಹುದು ಅಂದ್ರೆ 100% ಲಿಟ್ರೇಟ್ ಯೂನಿಯನ್ ಅಥವಾ 100% ಲಿಟ್ರೇಟ್ ಏನಪ್ಪ ಅಂದ್ರೆ ಕಂಟ್ರಿ ಅಂತ ಮಾಡಬಹುದು. ಸಂಪೂರ್ಣವಾಗಿ ಸಾಕ್ಷರತವಾದಂತಹ ದೇಶ ಅಂತೇಳಿ ನಾವೇನಂದ್ರೆ ಘೋಷಣೆಯನ್ನ ಮಾಡ್ಕೋಬಹುದು. ಸೊ ನೋಡ್ರಿ ಯಾಕೆ ಶಿಕ್ಷಣ ಇಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ, ಸೊ ನೋಡ್ರಿ ಶಿಕ್ಷಣದಿಂದ ಏನಾಗುತ್ತೆ ಅಂದ್ರೆ ಮನ ಪರಿವರ್ತನೆ ಆಗುತ್ತೆ. ಜೊತೆಗೆ ಶಿಕ್ಷಣದಿಂದ ಏನಂದ್ರೆ, ಸೊ ನೋಡ್ರಿ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ ಏನಪ್ಪ ಅಂದ್ರೆ ಯಾವ ತರನಾಗಿ ನೀವೇನಂದ್ರೆ ಬಾಲ್ಯ ವಿವಾಹವನ್ನ ತಡಿತೀರಾ ಅಂತ ಹೇಳಿದ್ರೆ ತಡಿತೀರಾ ಅಂತೇಳಿ ಬಿಹಾರದ ಚೀಫ್ ಮಿನಿಸ್ಟರ್ ಕೇಳಿದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ ನಾವ್ ಇಲ್ಲಿನ ಹೆಣ್ಮಕ್ಳಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಶಿಕ್ಷಣವನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ನೋಡ್ರಿ ಈ ಒಂದು ಶಿಕ್ಷಣದ ಮೂಲಕ ಏನಪ್ಪ ಅಂದ್ರೆ ಬಾಲ್ಯ ವಿವಾಹವನ್ನ ತಡೆಯೋದ್ರ ಜೊತೆಗೆ ಆ ಹೆಣ್ಣು ಮಕ್ಕಳ ಒಂದು ಜೀವನ ಏನಿದೆ, ಸ್ಥಿತಿಗತಿ ಏನಿದೆ, ಅದು ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಇಲ್ಲಿ ಶಿಕ್ಷಣ ಅನ್ನೋದೇನಪ್ಪ ಅಂದ್ರೆ ತುಂಬಾ ಮೂಲಭೂತವಾಗಿದೆ. ಮನ ಪರಿವರ್ತನೆ ಜೊತೆಗೆ ಏನಪ್ಪ ಅಂದ್ರೆ ತುಂಬಾ ಒಳ್ಳೆ ಜೀವನ ನಡೆಸೋದಕ್ಕೂ ಕೂಡ ಇದು ಅನುಕೂಲಕರ ಮಾಡೋದ್ರಿಂದ ಈ ತರನಾಗಿ ವಯಸ್ಕ ಶಿಕ್ಷಣ ಮಾಡೋದು ತುಂಬಾ ಒಳ್ಳೆಯದು. ಜೊತೆಗೆ ನೋಡ್ರಿ ವಯಸ್ಕ ಶಿಕ್ಷಣದ ಬದಲು ಇಲ್ಲಿ ಏನಪ್ಪ ಅಂದ್ರೆ ಎಲ್ಲರಿಗೂ ಶಿಕ್ಷಣ ಅಥವಾ ಸರ್ವರಿಗೂ ಶಿಕ್ಷಣ ಅಂತ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಿದ್ದಾರೆ, ಭಾರತ್ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ಸೊ ಇಟ್ಸ್ ಅಬೌಟ್ ರಿಸರ್ವೇಶನ್. ಸೊ ನೋಡ್ರಿ ಕರ್ನಾಟಕ ನೋಟಿಫೈಡ್ಸ್ 10% ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೋಟಾ ಆನ್ ದ ವ್ಯೂ ಆಫ್ ಅನೌನ್ಸ್ಮೆಂಟ್ ಆಫ್ ಫೋಲ್ ಶೆಡ್ಯೂಲ್. ಸೊ ನೋಡ್ರಿ ಕರ್ನಾಟಕ ಈಗ ಏನ್ ಮಾಡಿದೆ ಅಂದ್ರೆ 10%
ಆರ್ಥಿಕ ಹಿಂದುಳಿದ ವರ್ಗದ ಕೋಟಾ ಏನಿದೆಯಲ್ಲ ಅದನ್ನ ಏನ್ ಮಾಡಿದ್ರೆ ಅಂದ್ರೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರೆ. ಎಸ್ಪೆಷಲಿ ಇದು ಯಾವಾಗ ಬಂದಿದೆಯಪ್ಪ ಅಂದ್ರೆ ಹೊಸ ಒಂದು ರಿಸರ್ವೇಷನ್ ಅಂದ್ರೆ ಈಗ ನೋಡ್ರಿ ಮೊನ್ನೆ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಹೊಸ ಒಂದು ರಿಸರ್ವೇಷನ್ ಅನ್ನ ಮಾಡಿದ್ರೆ ನಾನು ಇಲ್ಲಿ ಅದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಲ್ಲ. ಆಕ್ಚುಲಿ ಏನಪ್ಪ ಅಂದ್ರೆ ರಿಸರ್ವೇಷನ್ ಬಗ್ಗೆ ನಾನು ಒಂದು ಸಪರೇಟ್ ವಿಡಿಯೋ ಮಾಡಿದೀನಿ. ಸೊ ನೋಡ್ರಿ ಈ ಒಂದು ರಿಸರ್ವೇಷನ್ ವಿಡಿಯೋದಲ್ಲಿ ನಾನೇನ್ ಮಾಡಿದೆ ಅಂದ್ರೆ ಸದಾಶಿವ ಆಯೋಗ ವರದಿ ಏನ್ ಹೇಳ್ತು ಜೊತೆಗೆ ನೋಡ್ರಿ ಒಳ ಮೀಸಲಾತಿ ಯಾಕೆ ಕೊಡಬೇಕು ಒಳ ಮೀಸಲಾತಿಯ ಒಂದು ಇತಿಹಾಸ ಅಂದ್ರೆ ಭಾರತದಲ್ಲಿ ಫಸ್ಟ್ ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಒಳ ಮೀಸಲಾತಿ ಸ್ಟಾರ್ಟ್ ಆಯ್ತಾ ಇದಾದ್ಮೇಲೆ ಇದಕ್ಕಿಂತ ಮುಂಚೆ ಬೇರೆ ಎಲ್ಲಾದ್ರೂ ಆಗಿತ್ತ ಅದಾದ್ಮೇಲೆ ಅಲ್ಲಿ ನ್ಯಾಯಾಂಗ ಒಂದು ವಿಮರ್ಶೆ ಏನಾಯ್ತು ಅಂದ್ರೆ ನ್ಯಾಯಾಂಗದಿಂದ ಬಂದ ತೀರ್ಪೇನು ಅದಾದ್ಮೇಲೆ ಕಾರ್ಯಾಂಗದವರು ಯಾವ ತರನಾಗಿ ಚಟುವಟಿಕೆಗಳನ್ನು ತಗೊಂಡ್ರು ಅಂತೇಳಿ ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿದ್ದೀನಿ ರಿಸರ್ವೇಷನ್ ಬಗ್ಗೆ. ಅದನ್ನ ನಾನು ನಿಮ್ಗೆ ಏನ್ ಮಾಡ್ತೀನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಸೊ ನೋಡ್ರಿ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಆ ವಿಡಿಯೋನ ನೋಡ್ರಿ. ಯಾಕಂದ್ರೆ ಇದ್ರಲ್ಲಿ ಏನಪ್ಪ ಅಂದ್ರೆ ರಿಸರ್ವೇಷನ್ ಅಂದ್ರೇನು ಎಷ್ಟು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಾ ಇದ್ರೆ ಜೊತೆಗೆ ಏನಪ್ಪ ಅಂದ್ರೆ ಯಾರಿಗೆಲ್ಲ ರಿಸರ್ವೇಷನ್ ಇದೆ ಆಮೇಲೆ ಇಲ್ಲಿ ಒಂದು ಫೇಮಸ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ನಿಮಗೆ ಗೊತ್ತು 1992ರಲ್ಲಿ ಬಂದಂತ ಇಂದ್ರಾ ಸ್ವಹಾಯಿ ಜಜ್ಮೆಂಟ್. ಸೊ ನೋಡ್ರಿ ಇಂದ್ರಾ ಈ ಸ್ವಹಾಯಿ ಜಜ್ಮೆಂಟ್ ಏನಿದೆಯಲ್ಲ ಈ ಒಂದು ಜಜ್ಮೆಂಟ್ ಇಂದ್ರಾ ಸ್ವಹಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಜ್ಮೆಂಟ್ ಅಂತ ಕರಿತೀವಿ. ಈ ಒಂದು ಜಜ್ಮೆಂಟ್ ಅಲ್ಲಿ ಏನಪ್ಪ ಅಂದ್ರೆ ನೀವು ರಿಸರ್ವೇಷನ್ ಅನ್ನ 50%ಗಿಂತ ಹೆಚ್ಚಿಗೆ ಕೊಡಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೀವೇನೇ ಮೀಸಲಾತಿ ಕೊಟ್ಟರು ಅದೇನಪ್ಪ ಅಂದ್ರೆ 50% ಮೀರಬಾರ್ದು ಅಂತ ಹೇಳ್ತಾರೆ. ಅದ್ರ ಬಗ್ಗೆನೂ ಕೂಡ ನಾನು ಏನಂದ್ರೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ನೋಡ್ರಿ ಈಗ ಏನ್ ಮಾಡಿದ್ರೆ ಅಂದ್ರೆ ಮೊನ್ನೆ ರಾಜ್ಯ ಸರ್ಕಾರದವರು ಏನ್ ಮಾಡಿದ್ರೆ ಅಂದ್ರೆ ರಿಸರ್ವೇಷನ್ ಅನ್ನ ಚೇಂಜ್ ಮಾಡಿದ್ದಾರೆ. ಸೊ ನೋಡ್ರಿ ಮುಂಚೆ ಇದ್ದ ರಿಸರ್ವೇಷನ್ ಏನಿತ್ತು ಮತ್ತೆ ಈಗಿದ್ದ ರಿಸರ್ವೇಷನ್ ಏನಿತ್ತು ಅಂತ ನಾವು ನೋಡ್ತಾ ಹೋದ್ರೆ ಸೊ ಮುಂಚೆ ನೋಡ್ರಿ 2A 2B ಕ್ಯಾಟಗರಿ 1 ಅದಾದ್ಮೇಲೆ 3A 3B ಆಮೇಲೆ ನೋಡ್ರಿ ನೆಕ್ಸ್ಟ್ ಏನಿತ್ತಪ್ಪ ಅಂದ್ರೆ ಈ ಒಂದು SC ST ರಿಸರ್ವೇಷನ್ ಇತ್ತು. ಸೊ ಇಲ್ಲಿ 2A ಗೆ 15% ಇತ್ತು 2B ಗೆ 4% ಇತ್ತು ಕ್ಯಾಟಗರಿ 1ಗೆ 4% ಇತ್ತು ಇದಾದ್ಮೇಲೆ 3A ಗೆ 4% ಕೊಟ್ಟಿದ್ರು 3B ಗೆ 5% ಕೊಟ್ಟಿದ್ರು ಇದಾದ್ಮೇಲೆ SC ಗೆ 15% ಕೊಟ್ಟಿದ್ರು ST ಗೆ ನೋಡ್ರಿ 3% ಅನ್ನ ಕೊಟ್ಟಿದ್ರು. ಈಗ ಏನ್ ಮಾಡಿದಾರಪ್ಪ ಅಂದ್ರೆ ರಾಜ್ಯ ಸರ್ಕಾರದವರು 2A 2B 2C ಮತ್ತೆ 2D ಅಂತ ಮಾಡಿದ್ದಾರೆ. ಸೊ ನೋಡ್ರಿ 2A ಗೆ 15% ಇದೆ 2B ಗೆ ಏನಿತ್ತಲ್ಲ ಅದನ್ನೇನ್ ಮಾಡಿದಾರಪ್ಪ ಅಂದ್ರೆ 0% ಮಾಡಿದ್ದಾರೆ. 4% ಇಂದ ಅವ್ರಿಗೆ 0% ಮಾಡಿದ್ದಾರೆ. 2C ದವ್ರಿಗೆ ಏನ್ ಮಾಡಿದ್ರೆ ಅಂದ್ರೆ ಈ 3A ಇದ್ದಿದ್ದನ್ನ ಏನ್ ಮಾಡಿದ್ರೆ ಅಂದ್ರೆ 2C ಮಾಡಿ 4% ಇಂದ 6% ಕೊಟ್ಟಿದ್ದಾರೆ. 3B ಇದ್ದಿದ್ದನ್ನ ಏನಪ್ಪ ಅಂದ್ರೆ 2D ಮಾಡಿ ಇಲ್ಲಿ 7% ರಿಸರ್ವೇಷನ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಕ್ಯಾಟಗರಿ 1ಗೆ ಏನ್ ಮಾಡಿದ್ರೆ ಅಂದ್ರೆ 4% ರಿಸರ್ವೇಷನ್ ಇಟ್ಟಿದ್ದಾರೆ. ಜೊತೆಗೆ SC ದವರಿಗೆ 17% ರಿಸರ್ವೇಷನ್ ಕೊಟ್ಟರೆ ST ದವರಿಗೆ 7% ರಿಸರ್ವೇಷನ್ ಅನ್ನ ಇಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಒಟ್ಟಾರೆ ಏನಪ್ಪ ಅಂದ್ರೆ 56% ಈಗ ರಿಸರ್ವೇಷನ್ ಆಗುತ್ತೆ. ಸೊ ಸುಪ್ರೀಂ ಕೋರ್ಟಿನ ಒಂದು ವರದಿ ಒಂದು ಜಜ್ಮೆಂಟ್ ಪ್ರಕಾರ ಏನಪ್ಪ ಅಂದ್ರೆ ಮೀಸಲಾತಿ ಏನಿದೆಯಲ್ಲ 50% ದಾಟಬಾರ್ದು ಅನ್ನೋ ಒಂದು ಗೆರೆ ಏನಿದೆ ಇಂದ್ರಾ ಸ್ವಹಾಯಿ ಜಜ್ಮೆಂಟ್ ಅಲ್ಲಿ ಬಂದಂತ ಗೆರೆ ಏನಿದೆಯಲ್ಲ ಅದನ್ನ ಮೀರಿದೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಈಗ ಏನ್ ಮಾಡಿದ್ರೆ ಅಂದ್ರೆ ಈ 4% ರಿಸರ್ವೇಷನ್ ಹೋಗಿತ್ತಲ್ಲ ಅವ್ರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ದಲ್ಲಿ ಏನಪ್ಪ ಅಂದ್ರೆ 10% ರಿಸರ್ವೇಷನ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನೋಡ್ರಿ ಮೀಸಲಾತಿ ವಿಡಿಯೋದಲ್ಲಿ ನಾನು ಏನ್ ಮಾಡಿದ್ದೇನೆ ಅಂದ್ರೆ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದೀನಿ. ಕ್ಯಾಟಗರಿ 1 ರಿಸರ್ವೇಷನ್ ತೆಗೆದಿದ್ದೀನಿ ಬದಲಾಗಿ 2B ರಿಸರ್ವೇಷನ್ ಬದಲಾಗಿ. ಸೊ ನೋಡ್ರಿ ಆ ತಪ್ಪು ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ 2B ಮೀಸಲಾತಿಯನ್ನ ತೆಗೆದಿದ್ದಾರೆ ಹೊರತು ಕ್ಯಾಟಗರಿ 1 ಮೀಸಲಾತಿಯನ್ನ ತೆಗೆದಿಲ್ಲ. ಆ ಒಂದು ತಪ್ಪಿಗೆ ಕ್ಷಮೆ ಇರಲಿ. ಸೊ ನೋಡ್ರಿ ಈಗ ಏನ್ ಮಾಡಿದ್ರೆ ಅಂದ್ರೆ ಮುಸ್ಲಿಮ್ಸ್ ಗೆ 2B ದಲ್ಲಿ ರಿಸರ್ವೇಷನ್ ತೆಗೆದ್ಮೇಲೆ ಏನ್ ಮಾಡಿದ್ರೆ ಅಂದ್ರೆ ಅವ್ರಿಗೆ ಅಫಿಷಿಯಲ್ ಆಗಿ ಏನಪ್ಪ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಆರ್ಥಿಕ ಹಿಂದುಳಿದ ವರ್ಗದ 10% ರಿಸರ್ವೇಷನ್ ಏನಿದೆಯಲ್ಲ ಅಲ್ಲಿ ಇನ್ಕ್ಲೂಡ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ರೆ ಅಂದ್ರೆ ಈಗೇನಪ್ಪ ಅಂದ್ರೆ ಮುಸ್ಲಿಮ್ಸ್ ಗೂ ಕೂಡ ಏನಪ್ಪ ಅಂದ್ರೆ ಒಂದು ಕ್ಯಾಬಿನೆಟ್ ಡಿಸಿಷನ್ ಮೂಲಕ ಅಂದ್ರೆ March 28ರಂದು ಕ್ಯಾಬಿನೆಟ್ ಡಿಸಿಷನ್ ಮೂಲಕ ಏನ್ ಮಾಡಿದ್ರೆ ಅಂದ್ರೆ ಅವರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ಸೇರಿಸಿದ್ದಾರೆ. ಸೊ ನೋಡ್ರಿ ಈ ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ ಯಾವ ಒಂದು ಕಾಸ್ಟ್ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ನೋಡ್ರಿ ಯಾವುದೇ ಗುಂಪಲ್ಲಿ ಸೇರ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ಯಾವ್ಯಾವ ಗುಂಪಲ್ಲಿ ಸೇರ್ಕೊಳ್ಳಲ್ಲ ಅಂದ್ರೆ ಇವರಿಗೆ ಶೆಡ್ಯೂಲ್ ಕಾಸ್ಟ್ ಅಲ್ಲೂ ರಿಸರ್ವೇಷನ್ ಇಲ್ಲ, ಶೆಡ್ಯೂಲ್ ಟ್ರೈಬ್ ಅಲ್ಲೂ ರಿಸರ್ವೇಷನ್ ಇಲ್ಲ, ಮತ್ತೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಏನ್ ರಿಸರ್ವೇಷನ್ ಇಲ್ಲಲ್ಲ ಅಂತ ಒಂದು ಕ್ಯಾಟಗರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಲ್ಲಿ ಏನಪ್ಪ ಅಂದ್ರೆ 10% ರಿಸರ್ವೇಷನ್ ಗೆ ಎಲಿಜಿಬಿಲಿಟಿನ ಮಾಡ್ತೀವಿ. ಅಂದ್ರೆ ಯಾರು ನೋಡ್ರಿ SC ST ರಿಸರ್ವೇಷನ್ OBC ರಿಸರ್ವೇಷನ್ ಅಲ್ಲಿ ಎಲಿಜಿಬಲ್ ಆಗಲ್ಲ ಅಂತವ್ರಿಗೆ ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ರಿಸರ್ವೇಷನ್ ಅಲ್ಲಿ ಎಲಿಜಿಬಲ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಒಂದು 10% ರಿಸರ್ವೇಷನ್ ಏನಿದೆಯಲ್ಲ ಇಲ್ಲಿ ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ ಇಲ್ಲಿವರೆಗೂ ಅಂತಂದ್ರೆ, ಸೊ ನೋಡ್ರಿ ಟೋಟಲ್ 5 ಕಮ್ಯುನಿಟಿ ಇಲ್ಲಿ ಎಲಿಜಿಬಲ್ ಆಗಿದೆ. ಸೊ ಬ್ರಾಹ್ಮಿನ್ಸ್ ಎಲಿಜಿಬಲ್ ಆಗಿದ್ದಾರೆ, ಆರ್ಯ ವೈಶ್ಯಸ್ ಎಲಿಜಿಬಲ್ ಆಗಿದ್ದಾರೆ, ಮೂಲಧಾರೀಸ್ ಎಲಿಜಿಬಲ್ ಆಗಿದ್ದಾರೆ, ಜೈನ್ ಮತ್ತೆ ನಾಗರತಾಸ್ ಏನಪ್ಪ ಅಂದ್ರೆ ಇಲ್ಲಿ ಎಲಿಜಿಬಲ್ ಆಗಿದ್ದಾರೆ. ಸೊ ನೋಡ್ರಿ ಈ 5 ಕ್ಯಾಟಗರಿ ಏನಪ್ಪ ಅಂದ್ರೆ ಅಫಿಷಿಯಲ್ ಏನ್ ಮಾಡಿದ್ರೆ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿ ಏನಿದೆಯಲ್ಲ ಅಲ್ಲಿ ಎಲಿಜಿಬಿಲಿಟಿಯನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ನೋಡ್ರಿ 4% ರಿಸರ್ವೇಷನ್ ಏನ್ ಸ್ಕ್ರಾಪ್ ಮಾಡಿದ್ರಲ್ಲ ಅದಕ್ಕೆ ಏನ್ ಹೇಳ್ತಿದ್ರು ಅಂದ್ರೆ ಈ 2B ಕ್ಯಾಟಗರಿಯಲ್ಲಿ ನಿಮ್ಗೆ 4% ರಿಸರ್ವೇಷನ್ ಕೊಟ್ಟಿದ್ವಲ್ಲ ಇದು ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಸೋಷಿಯಲಿ ಮತ್ತೆ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಇಲ್ಲ ಅಂತ ತಿಳಿಸುತ್ತೆ. ಜೊತೆಗೆ ನೋಡ್ರಿ ಯಾವುದೇ ತರನಾಗಿ ಎಂಪರಿಟಿಕಲ್ ಡಾಟಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಒಂದು ಬ್ಯಾಕ್ವರ್ಡ್ ಅನ್ನ ತೋರಿಸ್ಕೊಳ್ಳೋದಕ್ಕೆ ಯಾವುದೇ ತರನಾಗಿ ಎಂಪರಿಕಲ್ ಡಾಟಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ
ಮುಸ್ಲಿಂ ಕಮ್ಯುನಿಟಿಗೆ ಏನಪ್ಪ ಅಂದ್ರೆ ಆಲ್ರೆಡಿ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಅಡಿಕ್ವೇಟ್ ಪ್ರೊಟೆಕ್ಷನ್ಸ್ ನ ಕೊಡಲಾಗಿದೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಮೈನಾರಿಟಿ ಮಿಷನ್ಸ್ ಮೂಲಕ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಶಿಕ್ಷಣದಲ್ಲಿ ಅವಕಾಶವನ್ನು ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಕ್ಯಾಬಿನೆಟ್ ಡಿಸಿಷನ್ ಏನ್ ಹೇಳಿದೆ ಅಂದ್ರೆ ಆಂಧ್ರಪ್ರದೇಶ ಹೈಕೋರ್ಟ್ ಏನ್ ಸ್ಕ್ರಾಪ್ ಮಾಡಿದೆ ಅಂದ್ರೆ, ಈಗ ನೋಡ್ರಿ ಆಂಧ್ರ ಪ್ರದೇಶದ ಸರ್ಕಾರದವರು ಏನ್ ಮಾಡಿದ್ರಪ್ಪ ಅಂದ್ರೆ 2007ರಲ್ಲಿ ಏನಪ್ಪ ಅಂದ್ರೆ ಎಜುಕೇಷನಲಿ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಮುಸ್ಲಿಂ ಆಕ್ಟ್ ಅನ್ನ ತಗೊಂಡ್ಬಂದಿದ್ರಲ್ಲ, ಇದನ್ನೇನು ಅಲ್ಲಿನ ಆಂಧ್ರಪ್ರದೇಶ ಹೈಕೋರ್ಟ್ ಇದನ್ನ ಅನ್ಸಸ್ಟೈನೇಬಲ್ ಅಂದ್ರೆ ಅಸ್ಥಿರತೆ ಅಂತ ಹೇಳಿ ಏನ್ ಸ್ಕ್ರಾಪ್ ಮಾಡಿದಿಲ್ಲ, ಅದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಸೆಕ್ರೆಟರಿ ಏನ್ ಹೇಳಿದಾರೆ ಅಂದ್ರೆ ಚೀಫ್ ಸೆಕ್ರೆಟರಿ ಈಗೇನ್ ಬೆನಿಫಿಷಿಯರ್ಸ್ ಇದಾರಲ್ಲ ಅವ್ರನ್ನ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿಗೆ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಈಗಿರುವಂತ 5 ಕ್ಯಾಟಗರಿ ಜನಾಂಗದವರು ಅಂದ್ರೆ ಬ್ರಾಹ್ಮೀನ್ಸ್, ಆರ್ಯಾಸ್, ವೈಶ್ಯಾಸ್, ಮೂಲಧಾರೀಸ್ ಮತ್ತೆ ಜೈನಾಸ್, ಮತ್ತೆ ಬ್ರಾಹ್ಮೀನ್ಸ್, ಆರ್ಯ, ವೈಶ್ಯಾಸ್, ಮೂಲಧಾರೀಸ್, ಜೈನ ಮತ್ತೆ ನಾಗರತ್ನಾಸ್ ಏನಿದಾರಲ್ಲ, ಈ ನಾಗರತ್ನಾಸ್ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಒಟ್ಟು ಪಾಪ್ಯುಲೇಷನ್ ಕೇವಲ 6.5% ಮಾತ್ರ ಆಗ್ತಾರೆ. ಈ ಒಂದು ರಿಸರ್ವೇಶನ್ ಅಲ್ಲೂ ಕೂಡ ನಾವ್ ಈಗೇನ್ ಮಾಡ್ತಿದ್ವಿ ಅಂದ್ರೆ ಮುಸ್ಲಿಂ ಸಮುದಾಯವನ್ನ ಸೇರಿಸ್ತಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ಏನ್ ಮಾಡಿದ್ರೆ ಅಂದ್ರೆ ಒಂದು ವಿಡಿಯೋನೇ ಮಾಡಿದೀನಿ, ಆ ವಿಡಿಯೋದ ಲಿಂಕ್ ಅನ್ನ ನಮ್ಗೇನಪ್ಪಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ನೋಡ್ರಿ TN2 ಸೆಲೆಬ್ರೇಟ್ ವೈಕೋಮ್ ಸೆಂಚುರಿ ಅಂದ್ರೆ, ಈಗ ನೋಡ್ರಿ ಈ ವೈಕೋಮ್ ಸತ್ಯಾಗ್ರಹ ಆಗಿ ಏನಪ್ಪಾ ಅಂದ್ರೆ 100 ವರ್ಷ ಆಗ್ತಿದೆ, ಅದಕ್ಕೋಸ್ಕರ ಏನಂದ್ರೆ ತಮಿಳ್ನಾಡು ಈಗ ಏನ್ ಮಾಡ್ತಿದ್ರು ಅಂದ್ರೆ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಈ ಒಂದು ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದೀವಿ. ವೈಕೋಮ್ ಸತ್ಯಾಗ್ರಹ ಫೈಟ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಂದ್ರೆ, ಈ ವೈಕೋಮ್ ಸತ್ಯಾಗ್ರಹ ಏನಾಗಿದೆಯಲ್ಲ, ಈ ಒಂದು ಸತ್ಯಾಗ್ರಹ ಏನಪ್ಪಾ ಅಂದ್ರೆ ಕೇವಲ ಒಂದು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತದಲ್ಲ, ಬದಲಾಗಿದೆ ಏನಪ್ಪಾ ಅಂದ್ರೆ ಸಾಮಾಜಿಕ ನ್ಯಾಯಕ್ಕೋಸ್ಕರ ಮಾಡಿದಂತ ಸತ್ಯಾಗ್ರಹವಾಗಿದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಮಾಡಿದಂತ ಸತ್ಯಾಗ್ರಹ ಯಾವ್ದಂದ್ರೆ ವೈಕೋಮ್ ಸತ್ಯಾಗ್ರಹ. ಅದ್ರದ್ದು ಒಂದು 100 ವರ್ಷದ ಸೆಲೆಬ್ರೇಷನ್ ಏನಿದೆ, ಶತಮಾನೋತ್ಸವದ ಒಂದು ಸೆಲೆಬ್ರೇಷನ್ ಏನಿದೆಯಲ್ಲ, ಅದನ್ನೇನಪ್ಪ ಅಂದ್ರೆ ತಮಿಳ್ನಾಡು ಗವರ್ಮೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ ನವೆಂಬರ್ 29ಗೆ ಅವ್ರು ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿದ್ದಾರೆ. ಹಾಗಾಗಿ ನೋಡ್ರಿ ಇದೊಂದು ಕರೆಂಟ್ ಇವೆಂಟ್ಸ್ ಅಲ್ಲಿ ಇರೋದ್ರಿಂದ, ಆಮೇಲೆ ಈ ಒಂದು ಸತ್ಯಾಗ್ರಹ ಸ್ಟಾರ್ಟ್ ಆಗಿ ಆಲ್ರೆಡಿ ಏನಪ್ಪ ಅಂದ್ರೆ 100 ವರ್ಷ ಆಗಿರೋದ್ರಿಂದ, ಅಂದ್ರೆ ಸತ್ಯಾಗ್ರಹ ಯಾವಾಗ ಸ್ಟಾರ್ಟ್ ಆಗಿತ್ತಪ್ಪ ಅಂದ್ರೆ March 30, 1924ಕ್ಕೆ ಇದು ಸ್ಟಾರ್ಟ್ ಆಗಿತ್ತು. ಸೊ ನೋಡ್ರಿ ಆಲ್ರೆಡಿ ಏನಪ್ಪಾ ಅಂದ್ರೆ ಇದು 1924ರಿಂದ ಇಲ್ಲಿವರೆಗೂ ಅಂದ್ರೆ ಆಲ್ಮೋಸ್ಟ್ 1 ವರ್ಷ ಏನ್ ಕಂಪ್ಲೀಟ್ ಆಗಕ್ ಬಂತಲ್ಲ, ಅದಕ್ಕೋಸ್ಕರ ಇದನ್ನೇನಪ್ಪಾ ಅಂದ್ರೆ ಈ ಒಂದು ವೈಕೋಮ್ ಸತ್ಯಾಗ್ರಹ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನೋಡ್ರಿ ಈ ಸತ್ಯಾಗ್ರಹ ಎಂಡ್ ಆಗಿದೆ ಯಾವಾಗಪ್ಪ ಅಂದ್ರೆ ನವೆಂಬರ್ 25, 1925ರಂದ ಇದೇನಪ್ಪಾ ಅಂದ್ರೆ ಎಂಡ್ ಆಗಿತ್ತು. ಸೊ ನೋಡ್ರಿ ಈ ಒಂದು ಸೆಲೆಬ್ರೇಷನ್ಗೋಸ್ಕರ ಅಂದ್ರೆ ಸತ್ಯಾಗ್ರಹ ಎಂಡ್ ಆಗಿದ್ದು ನವೆಂಬರ್ 29ರಂದ, ಆ ನವೆಂಬರ್ 29ಕ್ಕೆ ಎಂಡ್ ಆಯ್ತಲ್ಲ ಅವತ್ತೇ ತಮಿಳ್ನಾಡು ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಇದರ ಒಂದು ಶತಮಾನೋತ್ಸವದ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ದ ವೈಕೋಮ್ ಅನ್ನೋ ಒಂದು ಶಬ್ದಕ್ಕೆ ನೋಡ್ರಿ ಬಹಳ ಅಸೋಸಿಯೇಷನ್ ಇದೆ, ಎಸ್ಪೆಷಲಿ ಕೇರಳದಲ್ಲಿ. ಒಬ್ರು ಏನಪ್ಪಾ ಅಂದ್ರೆ ರೈಟರ್ ಬಗ್ಗೆ ಥಿಂಕ್ ಮಾಡಬಹುದು ಎಸ್ಪೆಷಲಿ ವೈಕೋಮ್ ಮೊಹಮ್ಮದ್ ಬಶೀರ್, ಅಥವಾ ಸಿಂಗರ್ ಬಗ್ಗೆ ಥಿಂಕ್ ಮಾಡಬಹುದು ವೈಕೋಮ್ ವಿಜಯಲಕ್ಷ್ಮಿ, ಅಥವಾ ವೈಕಾಪ್ ಪತಮ್ ಅನ್ನೋ ಒಬ್ಬ ಸಿಂಗರ್ ಬಗ್ಗೆ ಥಿಂಕ್ ಮಾಡಬಹುದು, ಅಥವಾ ವೈಕೋಮ್ ಮಹಾದೇವ ಟೆಂಪಲ್ ಅಥವಾ ಶಿವನ್ ಟೆಂಪಲ್ ಬಗ್ಗೆ ಡಿಸ್ಕಸ್ ಮಾಡಬಹುದು. ಬಹಳಷ್ಟು ಜನಕ್ಕೆ ಏನಪ್ಪಾ ಅಂದ್ರೆ ವೈಕೋಮ್ ಅನ್ನೋದು ಅಥವಾ ವೈಕೋಮ್ ಸತ್ಯಾಗ್ರಹ ಅನ್ನೋದ ನೋಡ್ರಿ ಮಹಾತ್ಮ ಗಾಂಧಿಯೊಂದಿಗೆ ರಿಲೇಟ್ ಆಗಿದ್ರೆ, ತಮಿಳ್ನಾಡಲ್ಲಿ ಏನಪ್ಪಾ ಅಂದ್ರೆ ಈ ನೇಮ್ ಈ ಹೆಸರು ಏನಿದೆಯಲ್ಲ ಇದು ಯಾವ್ದ್ರೊಂದಿಗೆ ರಿಲೇಟ್ ಆಗಿದೆ ಅಂದ್ರೆ ಪೆರಿಯಾರ್ ಇಂದ ರಿಲೇಟ್ ಆಗಿದೆ. ಅಂದ್ರೆ ಇ ವಿ ಪೆರಿಯಾರ್ ಏನಿದಾರ, ಇ ವಿ ರಾಮಸ್ವಾಮಿ ಪೆರಿಯಾರ್ ಏನಿದಾರಲ್ಲ, ಇವ್ರಿಗೆ ಏನಂದ್ರೆ ರಿಲೇಟ್ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ವೈಕೋಮ್ ಅನ್ನೋದೇನಪ್ಪಾ ಅಂದ್ರೆ ಸೋಷಿಯಲ್ ಮೂವ್ಮೆಂಟ್ ಆಗಿದೆ, ಅಂದ್ರೆ ಸಾಮಾಜಿಕ ಒಂದು ನ್ಯಾಯ ಕೊಡಿಸುವಂತ ಮೂವ್ಮೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ಇದೇನಪ್ಪಾ ಅಂದ್ರೆ March 31ಗೆ ಏನಪ್ಪಾ ಅಂದ್ರೆ ಸಿಗ್ನಿಫಿಕೆಂಟ್ ಡೇ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ March 30, 1924ರಂದ ಏನಪ್ಪಾ ಅಂದ್ರೆ ತುಂಬಾ ಮಹತ್ವವಾದ ದಿನ ಅಂತ ಹೇಳಿದ್ದಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ತುಂಬಾ ಶಾಂತಿಯುತವಾದಂತ ಕೇರಳದ ಕೊಟ್ಟಾಯಂ ಶಹರ ಏನಿದೆಯಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಈ ಸತ್ಯಾಗ್ರಹ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ರಿ ಇದೇನಪ್ಪಾ ಅಂದ್ರೆ ಈ ಸತ್ಯಾಗ್ರಹ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ 1924 March 30ರಂದ ಏನಪ್ಪಾ ಅಂದ್ರೆ ವೈಕೋಮ್ ಮಹಾದೇವ ಟೆಂಪಲ್ ಸ್ಟ್ರೀಟ್ ಏನಿರುತ್ತೆ ಅಂದ್ರೆ ಈಗ ನೋಡ್ರಿ ಆ ಮಹಾದೇವ ದೇವಾಲಯ ಇದೆಯಲ್ಲ ಅದ್ರ ಸುತ್ತಮುತ್ತಲು ಇರುವಂತ ಬೀದಿಗಳಂತ ನಾವೇನ್ ಕರಿತೀವಿ, ಆ ಬೀದಿಗಳಲ್ಲಿ ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಓಡಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ಆ ಸ್ಟ್ರೀಟ್ ಒಳಗಡೆ ಓಡಾಡೋದಕ್ಕೆ ಏನಪ್ಪಾ ಅಂದ್ರೆ ಈ ಕೆಳಜಾತಿಯವ್ರಿಗೆ ಏನು ಅವಕಾಶ ಇರೋದಿಲ್ಲ, ಈ ಅವಕಾಶವನ್ನ ಮಾಡ್ರಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಒಂದು ಹೋರಾಟವನ್ನ ಅಥವಾ ಒಂದು ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡ್ರಿ ಇದು ಎಸ್ಪೆಷಲಿ ಯಾವ್ದಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈ ಒಂದು ಟೆಂಪಲ್ ಮೂವ್ಮೆಂಟ್ ಏನಿದೆ ಅಂದ್ರೆ ದೇವಸ್ಥಾನಕ್ಕೆ ಪ್ರವೇಶ ಮತ್ತೆ ದೇವಸ್ಥಾನದ ಬೀದಿಗಳಿಗೆ ಪ್ರವೇಶ ಏನಿದೆಯಲ್ಲ ಇದು ಕೇರಳದ ಕೊಟ್ಟಾಯಂಯಿಂದ ಸ್ಟಾರ್ಟ್ ಆಗಿ ಇದೇನಪ್ಪ ಅಂದ್ರೆ ದೇಶಾದ್ಯಂತ ಹರಡುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಮೂವ್ಮೆಂಟ್ ಏನಾಗಿದೆ ಅಂದ್ರೆ ಅಹಿಂಸಾತ್ಮಕವಾಗಿ ನಡೆದಿತ್ತು, ಅಂದ್ರೆ ಇಲ್ಲಿ ಎಸ್ಪೆಷಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಏನಿದ್ದಾರೆ ಇವರಿಗೆ ಏನಪ್ಪಾ ಅಂದ್ರೆ ಈ ವೈಕೋ ಮಹಾದೇವ ಟೆಂಪಲ್ ಏನಿದೆ ಅಥವಾ ವೈಕೋ ಮಹಾದೇವ ದೇವಸ್ಥಾನ ಏನಿದೆಯಲ್ಲ ಅದ್ರ ಸುತ್ತಮುತ್ತಲಿನ ಬೀದಿಗಳಲ್ಲಿ ಅಡ್ಡ ಓಡಾಡೋದಕ್ಕೆ ಅಥವಾ ನಡೆದಾಡಕ್ಕೆ ಅವಕಾಶ ಇರೋದಿಲ್ಲ. ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಆ ದೇವಸ್ಥಾನಕ್ಕೆ ಹೋಗೋಕೆ ಕೂಡ ಅವಕಾಶ ಇರೋದಿಲ್ಲ. ಸೊ ನೋಡ್ರಿ
ಟೆಂಪಲ್ ಎಂಟ್ರಿ ಪ್ರೊಕ್ಲಮೇಷನ್ಸ್ ಅಥವಾ ಏನಪ್ಪಾ ಅಂದ್ರೆ ಈ ಒಂದು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕೇರಳದಲ್ಲಿ ಮೂವ್ಮೆಂಟು 1936 ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ರಿ ಬೀದಿಗಳಲ್ಲಿ 1924 ಸ್ಟಾರ್ಟ್ ಆದ್ರೆ ದೇವಸ್ಥಾನ ಪ್ರವೇಶಕ್ಕೆ ಅವರು 1936 ಬರ್ತಾರೆ. ಅವಾಗ ಕೇರಳದ ಲೀಡರ್ ಆದಂತ ಟಿ ಕೆ ಮಾಧವನ್, ಕೆಪಿ ಕೇಶವ್ ಮೆನನ್ ಮತ್ತೆ ಜಾರ್ಜ್ ಜೋಸೆಫ್ ಅವರು ಏನ್ ಮಾಡ್ತಾರೆ ಅಂದ್ರೆ ಮಹಾತ್ಮ ಗಾಂಧೀಜಿ ಏನಿದ್ದಾರೆ ಈ ಗಾಂಧೀಜಿಯ ಒಂದು ಸಲಹೆ ಮೇರೆಗೆ ಈ ಒಂದು ಮೂವ್ಮೆಂಟ್ ಅನ್ನ ಏನಪ್ಪಾ ಅಂದ್ರೆ ಕೇರಳದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದೇ ತರನ ಅಂತ ಮೂವ್ಮೆಂಟ್ ಅನ್ನ ನೋಡ್ರಿ ತಮಿಳುನಾಡಲ್ಲಿ ಯಾರು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಇ ವಿ ರಾಮಸ್ವಾಮಿ ಅವರನ್ನ ಏನಂತ ಕರೀತಾರೆ ಅಂದ್ರೆ ಪೆರಿಯಾರ್ ಅಂತ ಕರೀತಾರೆ. ಅಂದ್ರೆ ಪೆರಿಯಾರ್ ಅನ್ನೋದೇನಪ್ಪ ಅಂದ್ರೆ ದೊಡ್ಡವರು ಅಂತ ಅನ್ನೋ ಹೆಸರು ಕೊಡುತ್ತೆ ತಮಿಳ್ ಮೀನಿಂಗ್. ಸೊ ಪೆರಿಯಾರ್ ಅಂದ್ರೆ ಏನಂದ್ರೆ ಇಲ್ಲಿ ದೊಡ್ಡವರು ಅಂತ. ಇ ವಿ ರಾಮಸ್ವಾಮಿ ಏನಿದಾರಲ್ಲ ಅವ್ರನ್ನ ಏನಂತ ಕರೀತಾರೆ ಅಂದ್ರೆ ಇಲ್ಲಿ ಪೆರಿಯಾರ್ ಅಂತ ಕರೀತಾರೆ. ಇದೇ ತರನ ಅಂತ ಮೂವ್ಮೆಂಟ್ ಅನ್ನ ಅವ್ರು ಏನಪ್ಪಾ ಅಂದ್ರೆ ತಮಿಳ್ನಾಡಲ್ಲೂ ಸಹ ಮಾಡ್ತಾರೆ. ನೋಡ್ರಿ ಜೊತೆಗೆ ಕೇರಳದ ವೈಕೋಮ್ ಸತ್ಯಾಗ್ರಹ ಕೂಡ ಇವರ ಕಾಂಟ್ರಿಬ್ಯೂಷನ್ ತುಂಬಾ ಹೆಚ್ಚಿನದಾಗಿದೆ. ಜೊತೆಗೆ ನೋಡ್ರಿ ಈ ಸತ್ಯಾಗ್ರಹ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಥವಾ ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಅಂದ್ರೆ 1924-25 ಕಾಲಘಟ್ಟದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಸತ್ಯಾಗ್ರಹ ನಡೆಯುತ್ತೆ. ಇಲ್ಲಿ ನೋಡ್ರಿ ಇ ವಿ ರಾಮಸ್ವಾಮಿ ಅವರು ಯಾವಾಗ ಬರ್ತಾರಂದ್ರೆ ಈ ಮೂಮೆಂಟ್ ಏನಾಗತ್ತಪ್ಪ ಅಂದ್ರೆ 1924 March 30 ಏನ್ ಸ್ಟಾರ್ಟ್ ಆಗತ್ತಲ್ಲ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂದ್ರೆ ನೋಡ್ರಿ ಹಿಂದುಳಿದ ವರ್ಗದ ಜನಾಂಗದವ್ರಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಈ ದೇವಸ್ಥಾನದ ಬೀದಿಗಳಲ್ಲಿ ಏನಪ್ಪಾ ಅಂದ್ರೆ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಅವಕಾಶ ಕೋರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸತ್ಯಾಗ್ರಹವನ್ನ ಮಾಡ್ತಾರೆ. ನೋಡ್ರಿ ಈ ಸತ್ಯಾಗ್ರಹ ಏನಾಗುತ್ತಂದ್ರೆ ಒಂದರಿಂದ ಒಂದೂವರೆ ವರ್ಷದವರೆಗೂ ನಡೆಯುತ್ತೆ. ಅಂದ್ರೆ 1924 March 1 ಸ್ಟಾರ್ಟ್ ಆಗಿದ್ದು ನವೆಂಬರ್ ಲ್ಯಾಂಡ್ ಆಗೋದ್ರಿಂದ ಆಲ್ಮೋಸ್ಟ್ 619 ಡೇಸ್ ಅಂದ್ರೆ 609 ದಿನಗಳು ಏನ್ ನಡೆದಿದ್ದಲ್ಲ ಒಂದೂವರೆ ವರ್ಷದವರೆಗೂ ನಡೆಯುತ್ತೆ. ಇವಾಗ ಇಲ್ಲಿವರೆಗೂ ಏನ್ ಮಾಡ್ತಿರ್ತಾರೆ ಅಂದ್ರೆ ಪೊಲೀಸರು ಯಾರು ಸತ್ಯಾಗ್ರಹ ಮಾಡ್ತಿರ್ತಾರಲ್ಲ ಅಂತ ಸತ್ಯಾಗ್ರಹಿಗಳನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಹಾಕ್ತಿರ್ತಾರೆ. ಆದ್ರೆ ನೋಡ್ರಿ ಸರ್ಕಾರದವರು ಸಡನ್ ಆಗಿ ಏನಪ್ಪಾ ಅಂದ್ರೆ ಈ ತರ ಅರೆಸ್ಟ್ ಮಾಡೋದನ್ನ ಏನ್ ಮಾಡ್ಬಿಡ್ತಾರೆ ಅಂದ್ರೆ April 9 ನಿಲ್ಲಿಸ್ಬಿಡ್ತಾರೆ. ಇದ್ರ ಬದಲಾಗಿ ಸರ್ಕಾರದವರು ಏನ್ ಮಾಡ್ತಾರಪ್ಪ ಅಂದ್ರೆ ಯಾರು ಸತ್ಯಾಗ್ರಹಿಗಳಿರ್ತಾರಲ್ಲ ಅವ್ರನ್ನ ಅರೆಸ್ಟ್ ಮಾಡೋದ್ರ ಬದಲಿ ಈ ವೈಕೋಮ್ ಮೂವ್ಮೆಂಟ್ ಗೆ ಅಂದ್ರೆ ನೋಡ್ರಿ ವೈಕೋಮ್ ಸತ್ಯಾಗ್ರಹಕ್ಕೆ ಯಾರು ಪ್ರೇರೇಪಣೆ ಮಾಡ್ತಿರ್ತಾರೆ ಅಥವಾ ಇದರ ನಾಯಕರು ಯಾರಿರ್ತಾರಲ್ಲ ಅಂತವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅರೆಸ್ಟ್ ಅನ್ನ ಮಾಡ್ತಾರೆ, ಬಂಧನವನ್ನ ವ್ಯಕ್ತಪಡಿಸ್ತಾರೆ ಅಥವಾ ಅಂತವ್ರನ್ನ ಬಂಧನ ಮಾಡ್ತಾರೆ. ಇದರಿಂದ ನೋಡ್ರಿ ಅಲ್ಲಿ ಏನಾಗುತ್ತೆ ಅಂದ್ರೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಸತ್ಯಾಗ್ರಹ ಇರಲಿ, ಚಳುವಳಿ ಇರಲಿ, ಈ ಚಳುವಳಿಗೆ ಏನ್ ಬೇಕಪ್ಪ ಅಂದ್ರೆ ನಾಯಕರ ಅವಶ್ಯಕತೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೋಡ್ರಿ ಯಾವಾಗ ನಾಯಕರು ಇರೋದಿಲ್ಲ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಒಂದು ವೇಕೆನ್ಸಿ ಅಥವಾ ವ್ಯಾಕ್ಯೂಮ್ ಉಂಟಾಗುತ್ತೆ. ಈ ವ್ಯಾಕ್ಯೂಮ್ ಅನ್ನ ತುಂಬಾ ಯಾರು ಹೋಗ್ತಾರೆ ಅಂದ್ರೆ ಬೇರೆ ಬೇರೆ ಸ್ಟೇಟಿನ ರಾಜಕಾರಣಿಗಳು ಅಲ್ಲೇ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದರಿಂದ ಏನಾಗತ್ತಂದ್ರೆ ವ್ಯಾಕ್ಯೂಮ್ ಏನ್ ಕ್ರಿಯೇಟ್ ಆಗಿರುತ್ತೆ ನೋಡ್ರಿ ಅವಾಗ ಏನ್ ಮಾಡ್ತಾರೆ ಅಂದ್ರೆ ನೀಲಕಂಡನ್ ನಂಬುಪಾತ್ರಿ ಮತ್ತೆ ಜಾರ್ಜ್ ಜೋಸೆಫ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪೆರಿಯಾರ್ ಅಂದ್ರೆ ಇ ವಿ ರಾಮಸ್ವಾಮಿದವ್ರಿಗೆ ಏನಂದ್ರೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾರೆ, ನೀವೇನಾಗಬೇಕಪ್ಪ ಅಂದ್ರೆ ಪ್ರೊಟೆಸ್ಟ್ ಅನ್ನ ಜಾಯ್ನ್ ಆಗ್ರಿ ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ. ಅವಾಗ ಏನಪ್ಪಾ ಅಂದ್ರೆ ಇ ವಿ ರಾಮಸ್ವಾಮಿ ಅಥವಾ ಪೆರಿಯಾರ್ ಅವರು ಕೂಡ ಏನಪ್ಪಾ ಅಂದ್ರೆ ಈ ಒಂದು ಚಳವಳಿಗೆ ಧುಮುಕ್ತಾ ಹೋಗ್ತಾರೆ. ಈ ವೈಕೋಮ್ ಸತ್ಯಾಗ್ರಹದಲ್ಲಿ ನೋಡ್ರಿ ಏನಾಗ್ತಿರುತ್ತೆ ಅಂದ್ರೆ ದಿನನಿತ್ಯ ಏನಾಗ್ತಿರುತ್ತೆ ಅಂದ್ರೆ ಚಳವಳಿಗಳಾಗ್ತಾ ಇರುತ್ತೆ, ಪ್ರೊಟೆಸ್ಟ್ಗಳಾಗ್ತಾ ಇರುತ್ತೆ, ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ, ಬಂಧನಗಳಾಗುತ್ತೆ, ಎನ್ಕ್ವೈರೀಸ್ ಆಗುತ್ತೆ, ಕೆಲವೊಂದ್ರನ್ನ ಏನಪ್ಪಾ ಅಂದ್ರೆ ಜೈಲಿಗೂ ಸಹ ಕಳಿಸ್ತಾರೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಯಾರೆಲ್ಲ ಏನಪ್ಪಾ ಅಂದ್ರೆ ಆರ್ಥೋಡಾಕ್ಸ್ ಹಿಂದೂಸ್ ಇದ್ದಾರೆ ಅಂದ್ರೆ ಪಾರಂಪರಿಕವಾಗಿ ಬಂದಂತ ಹಿಂದೂಗಳು ಏನಿದ್ದಾರೆ ಅಂದ್ರೆ ಟ್ರೆಡಿಷನಲ್ ಏನಪ್ಪಾ ಅಂದ್ರೆ ಯಾರೆಲ್ಲ ಈ ಒಂದು ದೇವಸ್ಥಾನದ ಬೀದಿಗೆ ಒಳಬಡಕ್ಕೆ ಅವಕಾಶ ಕೊಡಲ್ಲ ಅಂತವ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಅಟ್ಯಾಕ್ಸ್ ಅನ್ನ ಮಾಡ್ತಾರೆ. ಇದ್ರ ಜೊತೆಗೆ ನೋಡ್ರಿ ಏನಾಗುತ್ತೆ ಅಂದ್ರೆ ಪಂಜಾಬಿಂದ ಅಕಾಲೀಸ್ ಬರ್ತಾರೆ. ಯಾವ್ದಕ್ಕೋಸ್ಕರ ಅಂದ್ರೆ ವೈಕೋಮಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪಂಜಾಬಿಂದ ಅಕಾಲೀಸ್ ಬಂದು ಏನ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ಇಲ್ಲಿ ಸತ್ಯಾಗ್ರಹ ಮಾಡ್ತಿರ್ತಾರಲ್ಲ ಅಂತ ಸತ್ಯಾಗ್ರಹಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಸಪೋರ್ಟ್ ಅನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಅವರಿಗೆ ಆಹಾರವನ್ನು ಕೂಡ ಸಪ್ಲೈ ಅನ್ನ ಮಾಡ್ತಾರೆ ಅಥವಾ ಸರಬರಾಜನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಕೆಲವೊಂದಿಷ್ಟು ಹಿಂದೂಸ್ ಕೂಡ ಹೈಯರ್ ಕಾಸ್ಟ್ ಹಿಂದೂಸ್ ಏನಿರ್ತಾರಲ್ಲ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ 13 ದಿನದ ಒಂದು ಮಾರ್ಚ್ ಮೂವ್ಮೆಂಟ್ ಇರುತ್ತೆ. ಅಂದ್ರೆ ಕೊಟ್ಟಾಯಂ ಕ್ಯಾಪಿಟಲ್ಗೆ ಹೋಗಕ್ಕೆ ಏನಪ್ಪಾ ಅಂದ್ರೆ 13 ದಿನದ ಒಂದು ಮಾರ್ಚ್ ಮೂವ್ಮೆಂಟ್ ಇರುತ್ತೆ. ಅಲ್ಲಿ ಅಸೆಂಬ್ಲಿಲಿ ಏನಪ್ಪಾ ಅಂದ್ರೆ ಒಂದು ರೆಸೊಲ್ಯೂಷನ್ ಅಂದ್ರೆ ಒಂದು ಘೋಷಣೆಯನ್ನ ಮಾಡ್ಬೇಕು. ಏನಂತ ಘೋಷಣೆ ಮಾಡ್ಬೇಕಂದ್ರೆ ಸಂಚಾರಕ್ಕೆ ನೀವು ಅವಕಾಶವನ್ನ ಕೊಡಬೇಕಂತೇಳಿ ಘೋಷಣೆ ಮಾಡ್ಬೇಕು. ನೋಡ್ರಿ ಸಂಚಾರ ಅಂದ್ರೆ ಏನು, ದೇವಸ್ಥಾನದ ಬೀದಿಗಳಿದೆಯಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಹಿಂದುಳಿದ ವರ್ಗಗಳ ಜನರಿಗೆ ನೀವು ಓಡಾಡಲಿಕ್ಕೆ ಅವಕಾಶ ಮಾಡ್ಬೇಕಂತೇಳಿ ಏನಂದ್ರೆ ಸಂಚಾರ ರೆಸೊಲ್ಯೂಷನ್ ಪಾಸ್ ಮಾಡೋದಕ್ಕೋಸ್ಕರ ಒಂದು 13 ದಿನ ಏನಪ್ಪಾ ಅಂದ್ರೆ ರಾಜಧಾನಿಯ ಕಡೆಗೆ ಈ ಒಂದು ಅಜಿಟೇಷನ್ ನಡೆಯುತ್ತಿರುತ್ತೆ. ಅಲ್ಲಿ ಏನಪ್ಪಾ ಅಂದ್ರೆ ಟ್ರೆಡಿಷನಲ್ ಅಥವಾ ಏನಪ್ಪಾ ಅಂದ್ರೆ ಹೈಯರ್ ಕಾಸ್ಟ್ ಹಿಂದೂಸ್ ಕೂಡ ಸಪೋರ್ಟ್ ಮಾಡ್ತಾರೆ. ಬಟ್ ನೋಡ್ರಿ ಇದೇನಾಗುತ್ತೆ ಅಂದ್ರೆ ಸರ್ಕಾರಿಯ ಒಂದು ಏನ್ ರೆಸೊಲ್ಯೂಷನ್ ಇರುತ್ತಲ್ಲ ಆ ರೆಸೊಲ್ಯೂಷನ್ ಪಾಸ್ ಆಗಲ್ಲ, ಬದಲಾಗಿದೆ ಏನಪ್ಪಾ ಅಂದ್ರೆ ಡಿಫೀಟ್ ಆಗುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಮಹಾತ್ಮ ಗಾಂಧಿ ಅವರು ಈ ಒಂದು ಚಳವಳಿಗೆ ಧುಮ್ಕೋತಾರೆ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ಸರ್ಕಾರ ಮತ್ತೆ ಯಾರೆಲ್ಲ ಆರ್ಥೋಡಾಕ್ಸ್ ಹಿಂದೂಸ್ ಇದಾರೆ ಆಮೇಲೆ ನೋಡ್ರಿ ಯಾರು ಚಳವಳಿ ಮಾಡ್ತಿರ್ತಾರಲ್ಲ ಅವ್ರ ಮಧ್ಯೆ ಏನಪ್ಪಾ ಅಂದ್ರೆ ಒಂದು ಸಭೆಯನ್ನ ಏರ್ಪಡಿಸ್ತಾರೆ. ಇದಾದ್ಮೇಲೆ ನೋಡ್ರಿ ಗಾಂಧೀಜಿ ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ಚಳುವಳಿ ಏನಿದೆಯಲ್ಲ ಇದೇನಾಗ್ಬೇಕಂದ್ರೆ ಲೋಕಲ್ ಚಳುವಳಿ ಆಗ್ಬೇಕಂದ್ರೆ ಇದನ್ನ ನೋಡ್ರಿ ಸ್ಥಳೀಯವಾಗಿ ನಡೆಯುವಂತ ಚಳುವಳಿ. ಆಮೇಲೆ ಇದನ್ನೇನ್ ಮಾಡ್ಬೇಕಂದ್ರೆ ಪ್ಯಾನ್ ಇಂಡಿಯಾ ಮಾಡೋದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ. ಬಟ್ ಅದೇನಂದ್ರೆ ಪ್ಯಾನ್ ಇಂಡಿಯಾ ಆಗೋದಿಕ್ಕೆ ಅಂದ್ರೆ ಭಾರತದಂತೆ ಹರಡಕ್ಕೆ ಇದು ಫೇಲ್ ಆಗುತ್ತೆ.
ಆಮೇಲೆ ನೋಡ್ರಿ ಇಲ್ಲಿ ಏನಾಗಿರ್ತದ್ರೆ ಈ ಚಳವಳಿ ವಿರುದ್ಧವಾಗಿ ಏನಪ್ಪ ಅಂದ್ರೆ ಅಲ್ಲಿನ ಆಡಳಿತ ಇರುತ್ತೆ. ಜೊತೆಗೆ ನೋಡ್ರಿ ಪಾರಂಪರಿಕವಾಗಿ ಬಂದಂತ ಹಿಂದೂಗಳು ಕೂಡ ಏನಪ್ಪ ಅಂದ್ರೆ ಗವರ್ಮೆಂಟ್ ಗೆ ಸಪೋರ್ಟ್ ಅನ್ನ ಮಾಡ್ತಿರ್ತಾರೆ. ಹಾಗಾಗಿ ಅಲ್ಲಿರುವಂತಹ ಸತ್ಯಾಗ್ರಹಗಳಿಗೆ ಏನಪ್ಪ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಸತ್ಯಾಗ್ರಹಿಗಳ ವಿರುದ್ಧವಾಗಿಯೂ ಕೂಡ ಅಲ್ಲಿ ಏನ್ ಮಾಡ್ತಿರ್ತಾರೆ ಅಂದ್ರೆ ಬೇರೆ ಒಂದು ಪ್ರೊಟೆಸ್ಟ್ ಅಥವಾ ವಿರೋಧವನ್ನ ವ್ಯಕ್ತಪಡಿಸ್ತಿರ್ತಾರೆ. ಅಲ್ಲಿ ಏನಪ್ಪ ಅಂದ್ರೆ ಹಿಂಸಾಚಾರಕವಾಗಿ ಅವರು ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿರ್ತಾರೆ. ನೋಡ್ರಿ ಈ ಸಂಚಾರ ರೆಸೊಲ್ಯೂಷನ್ ಏನಿದೆಯಲ್ಲ ಇದೇನಾಗತ್ತಂದ್ರೆ ಆಗಿನ ಒಂದು ವಿಧಾನಸಭೆಯಲ್ಲಿ ಅಥವಾ ಅಸೆಂಬ್ಲಿಯಲ್ಲಿ ಇದು ಫೇಲ್ ಆಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಓಪನ್ ಸಪೋರ್ಟ್ ಇರುತ್ತೆ. ಯಾರ್ದು ಟ್ರೆಡಿಷನಲ್ ಹಿಂದೂಸ್ ಇರ್ತಾರಲ್ಲ ಅವ್ರದ್ದು ಓಪನ್ ಸಪೋರ್ಟ್ ಇರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಸರ್ಕಾರದ್ದು ಕೂಡ ಏನಪ್ಪ ಅಂದ್ರೆ ಇಂಡೈರೆಕ್ಟ್ ಪ್ರೆಷರ್ ಇರುತ್ತೆ. ಅಂದ್ರೆ ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಈ ರೆಸೊಲ್ಯೂಷನ್ ನ ಪಾಸ್ ಮಾಡದೇ ಇರಂಗೆ ಏನಪ್ಪ ಅಂದ್ರೆ ಈ ಒಂದು ಅಸೆಂಬ್ಲಿಯಲ್ಲಿ ಇರುವಂತ ಜನರಿಗೆ ಏನಪ್ಪ ಅಂದ್ರೆ ಪ್ರೆಷರ್ ಅನ್ನ ಹಾಕಿರ್ತಾರೆ. ಹಾಗಾಗಿ ನೋಡ್ರಿ ಸತ್ಯಾಗ್ರಹಿಗಳು ಈ ಹರ್ಡಲ್ ಏನಿದೆ ಅಂದ್ರೆ ಈ ನಿಬಂಧನೆಗಳು ಏನಿದ್ದಾರೆ ಇದರಿಂದ ಹೊರಗೆ ಬರೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ತಮಿಳಿಯನ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಚಳವಳಿಗೆ ಧುಮುಕ್ತಾರೆ. ಅವಾಗ ಕೇರಳಟೀಸ್ಗೆ ಅಂದ್ರೆ ಕೇರಳದ ಜನಕ್ಕೆ ಏನಾಗತ್ತಪ್ಪ ಅಂದ್ರೆ ಟೆಂಪಲ್ ಎಂಟ್ರಿ ಏನಿದೆ ಅಂದ್ರೆ ದೇವಸ್ಥಾನಕ್ಕೆ ಹೋಗೋಕೆ ಎಲ್ಲಾ ಸಮುದಾಯಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾರೆ. ತಮಿಳ್ನಾಡು ನೋಡ್ರಿ ವೈಕೋಮ್ ಸತ್ಯಾಗ್ರಹದಲ್ಲಿ ಏನಪ್ಪ ಅಂದ್ರೆ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದಕ್ಕೆ ಸಿಂಬಲೈಸ್ ಆಗಿ ಏನಪ್ಪ ಅಂದ್ರೆ ಈಗೇನ್ ದ ಅನ್ಟಚಬಲ್ಸ್ ಅಂದ್ರೆ ಅಸ್ಪೃಶ್ಯರು ಇರ್ತಾರಲ್ಲ ಅವರಿಗೆ ದೇವಸ್ಥಾನದ ಎಂಟ್ರಿ ಏನ್ ಕೊಟ್ಟಿರಲ್ಲ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಪೆರಿಯಾರ್ ಮತ್ತೆ ಕೋವೆಲ್ ಅಯ್ಯಮಟ್ಟು ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರೆ ಸತ್ಯಾಗ್ರಹಕ್ಕೆ ತುಮುಕ್ತಾರೆ. ಇವ್ರು ಏನಪ್ಪ ಅಂದ್ರೆ ಫೈರ್ ಬ್ರ್ಯಾಂಡ್ ರೀಲೀಡರ್ ಆಗಿರ್ತಾರೆ. ಇವರು ಕೇರಳದ ನಾಯಕರ ಜೊತೆಗೆ ಏನಪ್ಪ ಅಂದ್ರೆ ಸಹಯೋಗದೊಂದಿಗೆ ಕೆಲಸ ಮಾಡ್ತಾರೆ. ಬಟ್ ಇವರು ವಿರುದ್ಧವಾಗಿಯೂ ಕೂಡ ಏನಪ್ಪ ಅಂದ್ರೆ ಚಳವಳಿಗಳು ನಡೆಯುತ್ತೆ. ಇದ್ರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಅಪ್ಪರ್ ಕಾಸ್ಟ್ ಅವರು ಕೂಡ ಏನಪ್ಪ ಅಂದ್ರೆ ಈ ಸತ್ಯಾಗ್ರಹಕ್ಕೆ ಸಪೋರ್ಟ್ ಅನ್ನ ಕೊಡ್ತಾರೆ. ಎಸ್ಪೆಷಲಿ ನೋಡ್ರಿ ವೈಕೋಮ್ ಇಂದ ಏನಪ್ಪಾ ಅಂದ್ರೆ ಮನ್ಹಟ್ಟು ಪದ್ಮನಾಭನ್ ಅನ್ನೋರು ಏನಪ್ಪ ಅಂದ್ರೆ ಈ ಒಂದು ಚಳವಳಿ ಏನ್ ಮಾಡ್ತಿರ್ತಾರಲ್ಲ ಅವರ ಪರವಾಗಿ ಏನ್ ಮಾಡ್ತಾರೆ ಅಂದ್ರೆ ರ್ಯಾಲಿಯನ್ನ ಕ್ಯಾರಿ ಔಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಇದ್ರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಅವರು ದೇವಸ್ಥಾನದ ಒಂದು ಎಂಟ್ರಿಗೂ ಕೂಡ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಈ ಒಂದು ದೇವಸ್ಥಾನದ ಎಂಟ್ರಿಗೋಸ್ಕರ ಅವಕಾಶವನ್ನು ಯಾರು ಮಾಡ್ಕೊಡ್ತಾರಪ್ಪ ಅಂದ್ರೆ ಎಂಪೆರನಲ್ ನಾಯ್ಡು ಅನ್ನೋರು ಏನಪ್ಪ ಅಂದ್ರೆ ನಾಗರಕೋಯಿಲಿಂದ ಏನಪ್ಪ ಅಂದ್ರೆ ಈ ಅವಕಾಶವನ್ನ ಕೊಡ್ತಾರೆ. ಇದ್ರ ಜೊತೆಗೆ ನೋಡ್ರಿ ಶಿವನಾಥು ಪಿಲ್ಲೈ ಇವರೇನಪ್ಪ ಅಂದ್ರೆ ನಾಗರಕೋಲಯಿಂದ ಲೀಡರ್ ಆಗಿರ್ತಾರಲ್ಲ ಇವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸಪೋರ್ಟ್ ಅನ್ನ ಕೊಡ್ತಾರೆ. ಅಂದ್ರೆ ಈ ಒಂದು ಟೆಂಪಲ್ ಎಂಟ್ರಿಗೆ ಸಪೋರ್ಟ್ ಅನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ ಈ ಟೆಂಪಲ್ ಎಂಟ್ರಿಗೆ ಅಥವಾ ಈ ಒಂದು ದೇವಸ್ಥಾನದ ಬೀದಿಗಳಿಗೆ ಸಪೋರ್ಟ್ ಕೊಡೋದನ್ನ ಕಂಪ್ಲೀಟ್ ಲೀಡರ್ ಹೆಸರನ್ನ ಅವರೇನಪ್ಪ ಅಂದ್ರೆ ಆಥರ್ ಬರೆದಿರುವಂತ ಪೋರಟಂ ಅಥವಾ ವೈಕೋಮ್ ಸ್ಟ್ರಗಲ್ ಅನ್ನೋ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಚಳುವಳಿಯ ಪ್ರಮುಖ ಪಾತ್ರ ಏನು ಮಹತ್ವ ಏನಂದ್ರೆ ನೋಡ್ರಿ ಈ ಒಂದು ಪ್ರಮುಖ ಮಹತ್ವ ಏನದೆ ಈ ಚಳವಳಿಗೆ ಅಂತಂದ್ರೆ ನೋಡ್ರಿ ಇದೊಂದು ಸಿಗ್ನಿಫಿಕೆಂಟ್ ಟೆಂಪಲ್ ಸ್ಟ್ರೀಟ್ ಆಗಿದೆ. ಅಂದ್ರೆ ನೋಡ್ರಿ ಮುಂಚೆ ಏನಾಕಿತ್ತಂದ್ರೆ ಈ ಒಂದು ಟೆಂಪಲ್ ಗೆ ಯಾರು ಹೋಗ್ಬೋದಿತ್ತು ಅಂದ್ರೆ ಕೇವಲ ಏನಪ್ಪ ಅಂದ್ರೆ ಯಾರು ಸ್ಪೃಶ್ಯರಿದ್ದಾರೆ ಮತ್ತೆ ಹೈಯರ್ ಕಾಸ್ಟ್ ಇದ್ದಾರೆ ಅವ್ರಿಗೆ ಮಾತ್ರ ಅವಕಾಶ ಇತ್ತು. ಬದಲಾಗಿ ಅನ್ಟಚಬಲ್ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಗೆ ಅವಕಾಶ ಕೊಟ್ಟಿದ್ದಿಲ್ಲ. ಆ ಅವಕಾಶವನ್ನ ಏನಪ್ಪ ಅಂದ್ರೆ ಇದು ಮೊದಲ ಬಾರಿಗೆ ವಹಿಸ್ತು. ಆಮೇಲೆ ನೋಡ್ರಿ ಈ ಚಳವಳಿ ಏನ್ ಮಾಡುತ್ತಂದ್ರೆ March 30, 1924 ಸ್ಟಾರ್ಟ್ ಆಗುತ್ತೆ. ಜೊತೆಗೆ November 23, March 1925 ಎಂಡ್ ಆಗುತ್ತೆ. ಒಟ್ಟು ಏನಪ್ಪ ಅಂದ್ರೆ 603 ದಿನಗಳವರೆಗೆ ಏನಪ್ಪ ಅಂದ್ರೆ ಈ ಒಂದು ಚಳವಳಿ ನಡೆಯುತ್ತೆ. ಸೊ ನೋಡ್ರಿ ಈ ಒಂದು ಚಳವಳಿಗೋಸ್ಕರ ಏನಪ್ಪ ಅಂದ್ರೆ ಹೊಸ ರಾಜ್ಯ ಏನಾಗ್ತಾನಂದ್ರೆ ಆ ರಾಜ್ಯದ ಚುಕ್ಕಾಣಿಯನ್ನ ಹಿಡಿತಾನೆ. ಸೊ ನೋಡ್ರಿ 19 ಲೀಡರ್ಸ್ ಇಲ್ಲಿ ಅರೆಸ್ಟ್ ಆಗ್ತಾರೆ. ಅದರೊಳಗೆ ಇನ್ಕ್ಲೂಡಿಂಗ್ ಯಾರಪ್ಪ ಅಂದ್ರೆ ಇ ವಿ ರಾಮಸ್ವಾಮಿ ಅಂದ್ರೆ ಈ ಪೆರಿಯಾರ್ ಅಂತ ಏನ್ ಕರಿತೀವಲ್ಲ ಅವರು, ಆಮೇಲೆ ಕೇಶವ ಮೆನನ್ ಮತ್ತೆ ಟಿ ಕೆ ಮಾಧವನ್ ಕೂಡ ಏನಪ್ಪ ಅಂದ್ರೆ ಅರೆಸ್ಟ್ ಆಗಿರ್ತಾರೆ. ಇವ್ರನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ August 30, 1924 ಏನ್ ಮಾಡ್ತಾರೆ ಅಂದ್ರೆ ಜೈಲಿಂದ ಬಿಡುಗಡೆಯನ್ನ ಗೊಳಿಸ್ತಾರೆ. ಇದಾದ್ಮೇಲೆ ನೋಡ್ರಿ ಅಪ್ಪರ್ ಕಾಸ್ಟ್ ಅವ್ರು ಏನ್ ಸಪೋರ್ಟ್ ಮಾಡ್ತಿರ್ತಾರೆ ಅವರೊಂದು ರ್ಯಾಲಿಯನ್ನ ಮಾಡ್ತಾರೆ. ಆ ರ್ಯಾಲಿ ಏನಪ್ಪ ಅಂದ್ರೆ November 1 ಸ್ಟಾರ್ಟ್ ಆಗಿ ತ್ರಿವೇಂಡ್ರಮ್ ಅಂದ್ರೆ ಈಗೇನು ತಿರುವನಂತಪುರಂ ಇದೆಯಲ್ಲ ಆ ರಾಜಧಾನಿ ಏನಪ್ಪ ಅಂದ್ರೆ November 13 ಅವರು ರೀಚ್ ಆಗ್ತಾರೆ. ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ವೀನ್ ಅಂದ್ರೆ ರಾಣಿಗೆ ತಮ್ಮ ಏನು ಮೆಮೊರಾಂಡಮ್ ಏನಿದೆ ಅದನ್ನ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಸಬ್ಮಿಟನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ February 19, 1925 ಏನಪ್ಪ ಅಂದ್ರೆ ಮತ್ತೆ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ ಅಸೆಂಬ್ಲಿಯಲ್ಲಿ. ಇದು ಕೂಡ ಏನಪ್ಪ ಅಂದ್ರೆ ಒಂದೇ ಒಂದು ಮತದಿಂದ ಏನಾಗುತ್ತೆ ಅಂದ್ರೆ ಡಿಫೀಟ್ ಆಗುತ್ತೆ. ಅವಾಗ ನೋಡ್ರಿ ಮಹಾತ್ಮ ಗಾಂಧೀಜಿಯವರು ಕೇರಳದಲ್ಲಿ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ತ್ರಾವಣಕೋರೆದ ಏನ್ ರಾಣಿ ಇರ್ತಾರಲ್ಲ ಅವ್ರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾರೆ. ಸೋಷಿಯಲ್ ರಿಫಾರ್ಮರ್ ಆದಂತ ನಾರಾಯಣ್ ಗುರು ಅಂದ್ರೆ ನೋಡ್ರಿ ಸಾಮಾಜಿಕ ಚಳವಳಿಗಾರ ಆದಂತ ಸೋಷಿಯಲ್ ರಿಫಾರ್ಮರ್ ಆದಂತ ನಾರಾಯಣ್ ಗುರು ಅವ್ರ ಜೊತೆಗೂ ಸಹ ಮಾತಾಡ್ತಾರೆ. ಜೊತೆಗೆ ಟ್ರೆಡಿಷನಲಿಸ್ಟ್ ಮತ್ತೆ ಕಮಿಷನರ್ ಪೊಲೀಸ್ ಕಮಿಷನರ್ ಆದಂತ WH ಪಿಟ್ ಅವ್ರ ಜೊತೆಗೆ ಇವರು ಸಮಾಲೋಚನೆಯನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ November 17 ಏನ್ ಮಾಡ್ತಾರಪ್ಪ ಅಂದ್ರೆ ಸತ್ಯಾಗ್ರಹಿಸ್ ಅಂದ್ರೆ ಯಾರೆಲ್ಲ ಈ ವೈಕೋಮ್ ಸತ್ಯಾಗ್ರಹವನ್ನ ಮಾಡ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಚಳುವಳಿಯನ್ನ ಹಿಂಪಡೆಯೋದಕ್ಕೆ ವ್ಯಕ್ತಪಡಿಸ್ತಾರೆ, ಆದ್ರೆ ಚಳುವಳಿಯನ್ನ ಹಿಂಪಡಿತಾರೆ. ಇದಾದ್ಮೇಲೆ ನೋಡ್ರಿ November 23 ಏನ್ ಮಾಡತ್ತಂದ್ರೆ ತ್ರಾವಣಕೋರೆ ಸರ್ಕಾರ ಏನ್ ನಡತ್ತಂದ್ರೆ ಅವರೊಂದು ಡಿಕ್ಲರೇಷನ್ ಕೊಡ್ತಾರೆ. ಈ ವೈಕೋ ಮಹಾದೇವ ಟೆಂಪಲ್ ಏನಿದೆಯಲ್ಲ ಈ 4 ಬೀದಿಗಳಲ್ಲಿ ಏನಪ್ಪ ಅಂದ್ರೆ ನೀವು 3 ಬೀದಿಗಳನ್ನ ಬೆಳೆಸಬಹುದು ಅಂತ ಹೇಳ್ತಾರೆ. ಈಗ ನೋಡ್ರಿ ಈ ದೇವಸ್ಥಾನಕ್ಕೆ ಏನಪ್ಪ ಅಂದ್ರೆ 4 ಬೀದಿಗಳಿರುತ್ತೆ ಅಥವಾ ರಸ್ತೆಗಳಿರುತ್ತಲ್ಲ, ಇದರಲ್ಲಿ 3 ಬೀದಿಗಳು ಅಥವಾ ರಸ್ತೆಗಳನ್ನ ನೀವು ಏನಂದ್ರೆ ಉಪಯೋಗಿಸಬಹುದು ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇದರಿಂದ ನೋಡ್ರಿ ಯಾರೆಲ್ಲ ಸತ್ಯಾಗ್ರಹ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ವಿಜಯವನ್ನ ದೊರಕದಂಗಾಗುತ್ತೆ. ಯಾಕಂದ್ರೆ ಅವ್ರೇನು ಟೆಂಪಲ್ ಸ್ಟ್ರೀಟ್
ಇಲ್ಲಿ ದೇವಸ್ಥಾನಕ್ಕೆಲ್ಲ ಬದಲಾಗಿ ಏನಪ್ಪ ಅಂದ್ರೆ ದೇವಸ್ಥಾನದ ರಸ್ತೆಯಲ್ಲಿ ಓಡಾಡಕ್ಕೆ ಏನ ಅವಕಾಶ ಕೇಳ್ತಿದ್ರಲ್ಲ ಆ ಅವಕಾಶ ಕೇಳೋದಕ್ಕೆ ಏನಪ್ಪ ಅಂದ್ರೆ 603 ದಿನಗಳ ಹೋರಾಟದ ನಂತರ ಅವ್ರಿಗೆ ಏನಪ್ಪ ಅಂದ್ರೆ ಜಯವನ್ನ ಒದಗುತ್ತೆ. ಈಗ ನೋಡ್ರಿ ಕೇರಳ ಸರ್ಕಾರನು ಕೂಡ ಏನಪ್ಪ ಅಂದ್ರೆ ಇದೇ 100 ವರ್ಷ ಆಗ್ತಿದೆಯಲ್ಲ ಅದಕ್ಕೋಸ್ಕರ ಬಹಳಷ್ಟು ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಹಾಕೊಂಡಿದ್ದಾರೆ. ಜೊತೆಗೆ ತಮಿಳುನಾಡಿನ ಮುಖ್ಯಮಂತ್ರಿಗಳಾದಂತಹ ಎಂಕೆ ಸ್ಟಾಲಿನ್ ಅವರು ಕೂಡ ಏನಪ್ಪ ಅಂದ್ರೆ ಅಸೆಂಬ್ಲಿ ಸೆಷನ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ 29ನೇ ನವೆಂಬರ್ಗೆ ನಾವೇನಪ್ಪ ಅಂದ್ರೆ ಸೆಂಚುರಿ ಸೆಲೆಬ್ರೇಷನ್ ಅಥವಾ 100 ವರ್ಷದ ಸೆಲೆಬ್ರೇಷನ್ ಶತಮಾನೋತ್ಸವನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ತಮಿಳುನಾಡಿನ ಸರ್ಕಾರ ಇದರ ಒಂದು ಮೆಮೋರಿಯಲ್ಗೋಸ್ಕರ ಏನಪ್ಪ ಅಂದ್ರೆ 1994ರಿಂದ ಏನಪ್ಪ ಅಂದ್ರೆ ಒಂದು ಸ್ಟ್ರಕ್ಚರ್ ಅನ್ನ ತೆಗೆಯುತ್ತೆ, ಅಂದ್ರೆ ಒಂದು ಸ್ಟ್ರಕ್ಚರ್ ಅನ್ನ ಸ್ಥಾಪನೆ ಮಾಡುತ್ತೆ. ವೈಕೋಮ್ ಸತ್ಯಾಗ್ರಹದ ಬಗ್ಗೆ ತಮಿಳುನಾಡಿನ ಜನರಿಗೆ ಅಥವಾ ತಮಿಳರಿಗೆ ಅರ್ಥ ಆಗಲಿ ಅಂತೇಳಿ ಏನ್ ಮಾಡ್ತಾರೆ ಅಂದ್ರೆ ಅವರು ಒಂದು ಸ್ಟ್ರಕ್ಚರ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದ್ರ ಜೊತೆಗೆ ನೋಡ್ರಿ 1930ರ ನಂತರ ಅಂದ್ರೆ ತಮಿಳ್ನಾಡಲ್ಲಿ 1930ರ ನಂತರ ಏನಪ್ಪ ಅಂದ್ರೆ ಕೇವಲ ವೈಕೋಮ್ ಅನ್ನೋದೇನಪ್ಪ ಅಂದ್ರೆ ಒಂದು ಊರಿನ ಹೆಸರಾಗಿತ್ತಲ್ಲ, ಇದ್ರ ಬದಲಾಗಿ ಏನಪ್ಪ ಅಂದ್ರೆ ಮಕ್ಕಳಿಗೂ ಸಹ ಏನ್ ಮಾಡ್ತಾರೆ ಅಂದ್ರೆ ಈ ವೈಕೋಮ್ ಅಂತ ಹೆಸರಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ನೋಡ್ರಿ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಸತ್ಯಾಗ್ರಹದಿಂದ ಸಿಕ್ಕ ಜಯವನ್ನ ಏನಪ್ಪ ಅಂದ್ರೆ ಸಾಮಾಜಿಕ ನ್ಯಾಯ ಅನ್ಕೊಂಡು ತಮಿಳಿಗರು ತಮ್ಮ ಮಕ್ಕಳಿಗೆ ಸಹ ಏನಪ್ಪ ಅಂದ್ರೆ ವೈಕೋಮ್ ಅಂತ ಹೆಸರಿಡ್ತಾರೆ. ಈಗ ವೈಕೋಮ್ ಅನ್ನೋದೇನಪ್ಪ ಅಂದ್ರೆ ಕೇವಲ ಒಂದು ಶಹರ ಪಟ್ಟಣದ ಹೆಸರಾಗಿಲ್ಲ, ಬದಲಾಗಿದೆ ಏನಪ್ಪ ಅಂದ್ರೆ ಏನ್ ಸಿಂಬಲೈಸೇಷನ್ ಮಾಡುತ್ತಂದ್ರೆ ನಮ್ಮ ದೇಶದಲ್ಲಿ ಇದ್ದಂತ ಕಾಸ್ಟ್ ಸಿಸ್ಟಮ್ ಏನಿತ್ತು ಅಂದ್ರೆ ಈಗ ಏನ್ ನೋಡ್ರಿ ಜಾತಿ ಪದ್ಧತಿ ಇತ್ತಲ್ಲ, ಆ ಜಾತಿ ಪದ್ಧತಿ ನಿವಾರಣೆ ಮಾಡೋದಕ್ಕೆ ಇದೊಂದು ಸಿಂಬಲೈಸ್ ಆಗಿದೆ. ಯಾವುದು ವೈಕೋಮ್ ಅನ್ನೋ ಒಂದು ಸತ್ಯಾಗ್ರಹ. ಜೊತೆಗೆ ಏನಪ್ಪ ಅಂದ್ರೆ ಇದು ನಮಗೆ ಸಾಮಾಜಿಕ ನ್ಯಾಯವನ್ನ ಒದಗಿಸ್ಕೊಟ್ಟಿದೆ. ಅಂದ್ರೆ ತಲತಲಾಂತರದಿಂದ ಏನು ನಮಗೆ ಅನ್ಯಾಯ ಆಕ್ಕಿತ್ತಲ್ಲ ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಸಾಮಾಜಿಕ ನ್ಯಾಯವನ್ನ ಒದಗಿಸ್ಕೊಟ್ಟಿದೆ. ಜೊತೆಗೆ ನೋಡ್ರಿ ಇದೇನಪ್ಪ ಅಂದ್ರೆ ಇತಿಹಾಸದಲ್ಲಿ ಏನಪ್ಪ ಅಂದ್ರೆ ಈ ಉತ್ತರನಾಗೇನು ಕಾಸ್ಟ್ ಸಿಸ್ಟಮ್ ನಡೀತಿತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಬರ್ನ್ ಮಾಡಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯವನ್ನ ಒದಗಿಸಿಕೊಟ್ಟಂತ ಒಂದು ಮೂವ್ಮೆಂಟ್ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋಡ್ರಿ ವೈಕೋಮ್ ಸತ್ಯಾಗ್ರಹ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಈಗ 100 ವರ್ಷ ಸೆಲೆಬ್ರೇಷನ್ ಅನ್ನ ಮಾಡೋದ್ರಿಂದ ನಮ್ಮ ಎಕ್ಸಾಮಿನೇಷನ್ ಅಲ್ಲಿ ಅದ್ರ ಬಗ್ಗೆ ಕ್ವಶನ್ಸ್ ಕೇಳೋದು ಹೆಚ್ಚಿನ ಅವಕಾಶ ಇರುತ್ತೆ. ಸೊ ಇದೇನಪ್ಪ ಅಂದ್ರೆ 30 March 1924ರಿಂದ ಸ್ಟಾರ್ಟ್ ಆಗುತ್ತೆ, 29 November 1925ಕ್ಕೆ ಏನಪ್ಪ ಅಂದ್ರೆ ಈ ಒಂದು ಮೂಮೆಂಟ್ ಎಂಡ್ ಆಗುತ್ತೆ. ಆಮೇಲೆ ನೋಡ್ರಿ ಗಾಂಧೀಜಿ ಈ ಚಳವಳಿಯಲ್ಲಿ ಭಾಗವಹಿಸಿದ್ರ ಅಂದ್ರೆ ಗಾಂಧೀಜಿ ಸಹ ಏನಪ್ಪ ಅಂದ್ರೆ ಈ ಚಳವಳಿಯಲ್ಲಿ ಭಾಗವಹಿಸಿರ್ತಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.